ಎಸ್ ವೀಕ್ಷಕರೇ, ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕುಂದರ್. ಇವತ್ತಿನ ಅತಿಥಿಯಾಗಿ, ಗಣ್ಯ ಅತಿಥಿಯಾಗಿ ಬಜರಂಗ ದಳದ ಮುಖ್ಯಸ್ಥರಾಗಿರ್ತಕ್ಕಂತಹ ಶರಣ್ ಪಂಫೆಲ್ ರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಜರಂಗ ದಳ ಅನ್ನುವಂಥದ್ದು BJP ಯ ಕೈಗೊಂಬೆ, ಹೌದೋ ಅಲ್ವೋ? ಸಾಮಾನ್ಯವಾಗಿ ಜನ ಎಲ್ಲರೂ ಇದನ್ನು ಮಾತನ್ನು ಹೇಳ್ತಾರೆ, ಆದರೆ ನಮಗೆ ಮತ್ತೆ BJP ಗೆ ಯಾವುದೇ ಸಂಬಂಧನೇ ಇಲ್ಲ. ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ ಬಜರಂಗ ದಳ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಟ್ಟು ದೇಶದ ಹಿತಾಸಕ್ತಿಯಿಂದ ಕೆಲಸ ಮಾಡ್ತಿರುವಂತ ಸಂಘಟನೆ. ಸೊ ಹಾಗಾದ್ರೆ ನಿಮಗೂ ಮತ್ತು BJP ಗೂ ಯಾವುದೇ ಸಂಬಂಧ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಜಿತೇಂದ್ರ ಕೊಠಾರಿ ಅವರು, ನಿಮ್ಮದೇ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಜಿತೇಂದ್ರ ಕೊಠಾರಿ ಅವರು BJP ಗೆ ಹೋದ್ರು, ಅದಾದ ನಂತರ ಸತ್ಯಜಿತ್ ಸುರತ್ಕೊಲ್ ಅವರು BJP ಗೆ ಹೋದ್ರು, ನೀವು ಯಾವತ್ತು BJP ಗೆ ಹೋಗ್ತೀರಾ? ಇಲ್ಲ, ನಾನು ಇಷ್ಟು ತನಕ ಅದರ ಬಗ್ಗೆ ಆಲೋಚನೆ ಮಾಡಿಲ್ಲ. ಈಗ ಸದ್ಯಕ್ಕೆ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಅದನ್ನೇ ನಾನು ಕಂಟಿನ್ಯೂ. ಸೊ ಎದುರಿನಲ್ಲಿ ನೀವು ತೋರಿಸ್ಕೊಳ್ಳುವಾಗ ನಾವು BJP ಅವರಲ್ಲ ಅಂತ ಹೇಳ್ತೀರಾ, ಒಳಗಿಂದ BJP ಯ ಆರ್ಡರ್ಗಳು ಏನು ಬರ್ತದೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತೀರಾ? ಖಂಡಿತ, ಸಾಧ್ಯನಿಲ್ಲ. ವಿಶ್ವ ಹಿಂದೂ ಪರಿಷತ್ ಇವತ್ತು ದೇಶಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಸಂಘಟನೆ, ನಾವು ಅದರ ಮಾರ್ಗದರ್ಶನದಲ್ಲಿಯೇ ಮಾಡೋದು ವಿನಃ ಯಾವುದೇ ರಾಜಕೀಯ ಪಕ್ಷದ ಮಾರ್ಗದರ್ಶನ ಮಾಡ್ತಿರೋ ಸಂಘಟನೆ ಅಲ್ಲ. ನಿಮ್ಮ ಸಂಘಟನೆಗಳಿರುವುದು ಕೇವಲ ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೋ ಅಥವಾ ಮುಸಲ್ಮಾನರ ವಿರೋಧವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ಲಿಕ್ಕೋ? ತಪ್ಪು ಕಲ್ಪನೆ. ನಾವು ಯಾವತ್ತು ಹೇಳಿ ನಾವು ಮುಸಲ್ಮಾನರು ಯಾವತ್ತು ಮಾಡಲೇ ಇಲ್ಲ. ಇದುವರೆಗೆ ಬಜರಂಗ ದಳ ಹೋರಾಟ ಮಾಡಿದಂತಹದ್ದು ಕೇವಲ ಮುಸಲ್ಮಾನರು ಯಾವಾಗ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾರೋ ಆಗ ಮಾತ್ರ. ಖಂಡಿತವಾಗ್ಲೂ ಸುಳ್ಳು. ಪ್ರತಿಯೊಂದು ಬೇಕಾದ್ರೆ ಯಾವುದು ಉದಾಹರಣೆ ಅಂತ ಹೇಳಿ. ಪ್ರತಿ ಸಲ ನಾನು ಹೇಳಿದ್ದೇನೆ, ಮುಸಲ್ಮಾನರ ವಿರೋಧ ಬಜರಂಗ ದಳ ಅಲ್ಲ. ಯಾವುದು ನಮ್ಮ ದೇಶಕ್ಕೋಸ್ಕರ ದೇಶವನ್ನು ಯಾರು ವಿರೋಧ ಮಾಡ್ತಾರೆ, ಯಾವುದು ನಮ್ಮ ಧರ್ಮವನ್ನು ವಿರೋಧ ಮಾಡ್ತಾರೆ, ಯಾವುದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೆ, ಯಾವುದು ಹಿಂದೂಗಳನ್ನು ವಿರೋಧ ಮಾಡ್ತಾರೆ, ಅವರ ವಿರುದ್ಧ ನಾವು ಹೋರಾಟ ಮಾಡಿದ್ದು ಹೌದು. ಸೊ ಹಾಗಾದ್ರೆ ಹಿಂದೂಗಳು ಹಿಂದೂ ಹುಡುಗಿಯರ ಸುದ್ದಿಗೆ ಬಂದರೂ ಕೂಡ ತಾವು ಪ್ರತಿಭಟನೆಯನ್ನು ಮಾಡ್ತೀರಾ ಅಥವಾ ಕೆಲಸ ಕಾರ್ಯ? ನೋಡಿ, ಯಾವುದು ಪ್ರೀತಿ ಪ್ರೇಮ ಪ್ರಕರಣದಲ್ಲಿ ಯಾವತ್ತೂ ನಾವು ಭಾಗಿಯಾಗಿಲ್ಲ ಅಥವಾ ಅದರ ವಿರುದ್ಧ ನಾವು ಹೋರಾಟ ಮಾಡಿಲ್ಲ. ಯಾವುದೇ ಒಂದು ಲವ್ ಜಿಹಾದ್ ಪ್ರಕರಣ ಇರ್ಬೋದು ಅಥವಾ ಬೇರೆ ಒಂದು ಹಿಂದೂ ಹುಡುಗಿಗೆ ಅನ್ಯಾಯ ಆಗಿದೆ, ಅದು ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಅದರ ವಿರುದ್ಧ ಹೋರಾಟ ಮಾಡಿದ್ದು ಹೌದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಹುಡುಗರೇ ಹಿಂದೂ ಹುಡುಗಿಯರಿಗೆ ಅನ್ಯಾಯ ಮಾಡಿದ್ದು ಎಷ್ಟು ಪ್ರಕರಣಗಳಿವೆ? ಖಂಡಿತವಾಗ್ಲೂ ಇರ್ಬೋದು. ಅದು ಯಾಕೆ ಕಾಣಿಸೋದಿಲ್ಲ, ಕೇವಲ ಒಂದು ಲವ್ ಜಿಹಾದ್ ಮಾತ್ರ ನಿಮ್ಗೆ ಯಾಕೆ ಕಾಣಿಸ್ತಾ? ಖಂಡಿತವಾಗಿಲೂ ಆಗಿರ್ಬೋದು, ಅದರ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ, ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಿದ್ರೆ ಅವರು ದರೋಡೆ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನುವಂತಹ ಒಂದು ವಿಚಾರ ಇದೆ. ಯಾವುದಾದ್ರೂ ಒಂದು ಒಬ್ಬ ಕಾರ್ಯಕರ್ತನ ಮೇಲೆ ಅವನು ದರೋಡೆ ಮಾಡಿದ್ದಾನೆ ಅಥವಾ ಯಾವುದಾದ್ರೂ ದೇಶ ಕೃತ್ಯ ಕೆಲಸ ಮಾಡಿದ್ದಾನೆ ಅಂತ ಯಾರಾದರೂ ಒಂದು ನೀವು ಒಂದು ಉದಾಹರಣೆ ಕೊಟ್ಟರೆ ನಾನು ಇವತ್ತಿನ ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ. ಧನವನ್ನು ಸಾಗಿಸುವವರಿಗೆ ಹೊಡೆದು ಬಡದು ಅವರು ತಂದಿರತಕ್ಕಂಥ ದುಡ್ಡನ್ನು ತೆಗೆದುಕೊಂಡು ಬರೋದು ದರೋಡೆ ಅಲ್ಲ ಅಂತ ತಾವು ಹೇಳ್ತೀರಾ? ನಾನು ಇನ್ನೊಮ್ಮೆ ಸ್ಪಷ್ಟಪಡ್ತೇನೆ, ಯಾವತ್ತು ನಮ್ಮ ಮೇಲೆ ಕೇಸ್ ಹಾಕಿರ್ಬೋದು, ನಮ್ಮ ಮೇಲೆ ಆರೋಪ ಮಾಡಿರ್ಬೋದು, ಇವತ್ತಿನ ತನಕ ಯಾರಿಗೆ ಕೂಡ ಸಾಬೀತು ಮಾಡಲಿಕ್ಕೆ ಆಗಿಲ್ಲ. ಅಕ್ರಮ ಗೋಸಾಗಾಟ ವಿರುದ್ಧ ಹೋರಾಟ ಮಾಡಿದ್ದು ಹೌದು, ಅಕ್ರಮ ಕಸಾಯಿಖಾನೆಯ ವಿರುದ್ಧ ಹೋರಾಟ ಮಾಡಿದ್ದು ಹೌದು, ಆದರೆ ಗೋಸಾಗಾಟ ವಿಷಯದಲ್ಲಿ ಗೋರಕ್ಷಣೆಗೋಸ್ಕರ ನಾವು ದರೋಡೆ ಮಾಡಿದಂಥ ಒಂದೇ ಒಂದು ಉದಾಹರಣೆ ಅಥವಾ ಒಂದೇ ಒಂದು ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಬಜರಂಗ ದಳದ ಕಾರ್ಯಕರ್ತ ನಮ್ಮಲ್ಲಿ ಇಲ್ಲ. ಬಜರಂಗ ದಳದ ಮುಖ್ಯ ಧ್ಯೇಯ ಉದ್ದೇಶ ಏನು? ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ದು ಅಥವಾ ಕೇವಲ ಒಂದು ಹಿಂದೂ ಧರ್ಮದ ಹೆಸರನ್ನು ಹೇಳಿಕೊಂಡು ಮುಸಲ್ಮಾನರ ಮೇಲೆ ದಾಳಿ ಮಾಡುವಂಥದ್ದು? ನೋಡಿ, ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಆಗಲೇ ಹೇಳಿದ್ದೇನೆ, ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ. ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಟ್ಟು ಇಡೀ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಸಂಘಟನೆ. ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡುವುದನ್ನು ಬಿಟ್ಟು, ಬೇರೆ ಚಿಂತನೆ ಮಾಡುವುದರ ಮುಖಾಂತರ ನಾವು ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವತ್ತೂ ದೇಶ ವಿರೋಧಿ ಚಟುವಟಿಕೆ ನಾವು ಮಾಡಲ್ಲ. ಮಂಗಳೂರಿನಲ್ಲಿ BJP ಸರ್ಕಾರ ಬಂದ ಆರಂಭದಲ್ಲಿ ಚರ್ಚ್ಗಳ ಮೇಲೆ ದಾಳಿಯಾಯಿತು, ಇದನ್ನು ಯಾರು ಮಾಡಿತು? ಒಂದು ನಿಮಗೆ ಸ್ಪಷ್ಟನೆ ಮಾಡ್ತೇನೆ, ಮಾಧ್ಯಮದವರು ಪ್ರತಿ ಸಲ ಚರ್ಚಿನ ಮೇಲೆ ದಾಳಿ, ಚರ್ಚಿನ ಮೇಲೆ ದಾಳಿ ಅಂತ ನೀವು ಹೇಳ್ತಲೇ ಇದ್ದೀರಿ. ಚರ್ಚಿನ ಮೇಲೆ ದಾಳಿ ಆಗಿಲ್ಲ, ಮತಾಂತರ ಕೇಂದ್ರದಲ್ಲಿ ದಾಳಿ ಆಗಿಲ್ಲ. ನಿಮ್ಮದೇ ಸಂಘಟನೆಯ ಸಂಚಾಲಕರಾದಂತಹ ಮಹೇಂದ್ರ ಕುಮಾರ್ ಅವರು ಹೇಳ್ತಾರೆ, ಚರ್ಚಿನ ಮೇಲೆ ದಾಳಿ ಆಗಿದಂತ ಅವರು ಹೇಳೇ ಇಲ್ಲ. ಮತಾಂತರ ಕೇಂದ್ರದ ಮೇಲೆ ದಾಳಿ ಆಗಿದ್ದು ಹೌದು, ಹಿಂದೂ ಯುವಕರು ಮಾಡಿದ್ದು ಹೌದು, ಮಂಗಳೂರಿನಲ್ಲಿ ಮಾಡಿದ್ದು ಹೌದು. ಯಾಕೆ ಅಂತ ಹೇಳಿದರೆ ಅಲ್ಲಿ ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ರು, ಅದಕ್ಕೋಸ್ಕರ ದಾಳಿ ನಡೆದಿದ್ದು ಹೌದು. ಆದರೆ ಯಾವತ್ತೂ ಆಗಿಲ್ಲ. ಹಾಗಾದ್ರೆ ನೀವು ನ್ಯಾಯಾಂಗಕ್ಕೆ ಅಥವಾ ನ್ಯಾಯಾಂಗಕ್ಕೆ ಬೆಲೆಯನ್ನೇ ಕೊಡುವುದಿಲ್ಲ, ಪೊಲೀಸರ ಮೊರೆಯನ್ನು ಹೋಗುವುದೇ ಇಲ್ಲ, ನಿಮಗೆ ಬೇಕಾದಾಗ ನೀವು ಹೋಗಿ ಹೊಡೆದು ಬರಬಹುದು? ಇಡೀ ದೇಶದಲ್ಲಿ ಕಾನೂನಿಗೆ ಅಥವಾ ಪೊಲೀಸರಿಗೆ ಗೌರವ ಕೊಡುತ್ತಿರುವಂತಹ ಸಂಘಟನೆ ಇದ್ರೆ ಅದು ಬಜರಂಗ ದಳ, ಬೇರೆ ಸಂಘಟನೆಗಳು ಇರ್ಬೋದು. ಹೊಡೆಯುವಂತ ಕೆಲಸಗಳು ಯಾಕೆ ಬೇಕಾಗ್ತದೆ? ಪೊಲೀಸರಿಗೆ ಇನ್ಫಾರ್ಮ್ ಮಾಡಬಹುದು,
ದನವನ್ನು ಸಾಗಿಸುವಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬಹುದು, ಚರ್ಚ್ ದಾಳಿ ಮತಾಂಧರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬಹುದು, ನೀವ್ ಯಾಕೆ ಹೊಡಿಲಿಕ್ಕೆ ಹೋಗ್ತೀರಾ? ಖಂಡಿತವಾಗ್ಲೂ ಮಾಡಿರ್ಬಹುದು. ಒಂದೊಂದು ಸಲ ಪ್ರತಿ ಸಲ ಎಷ್ಟೋ ಸರಿ ನಾವು ಕಂಪ್ಲೇಂಟ್ ಕೊಟ್ಟು ಎಷ್ಟೋ ಸರಿ ದೂರು ಕೊಟ್ಟರು, ಆ ಕಡೆಯಿಂದ ಯಾವುದೂ ಪ್ರತಿಕ್ರಿಯೆ ಬರಲ್ಲ ಅಂತ ತಕ್ಷಣ ಯುವಕರು ಸಹಜವಾಗಿಯೇ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ನಿಮ್ಮ ಸಂಘಟನೆಯ ಸಂಚಾಲಕರಾಗಿದ್ದಂತಹ ಮಹೇಂದ್ರ ಕುಮಾರ್ ಅವರು ಇವತ್ತು ಇಲ್ಲಿದ್ದಾರೆ. ಮಹೇಂದ್ರ ಕುಮಾರ್ ಅವರು ಬಹುಶಃ ಇವತ್ತು ನನಗೆ ಗೊತ್ತಿಲ್ಲ ಯಾವುದು ರಾಜಕೀಯ ಪಕ್ಷದಲ್ಲಿ ಇದ್ದಾರಾ ಅಥವಾ ಬೇರೆ ಸಂಘಟನೆಯಲ್ಲಿ ಇದ್ದಾರಾ, ಸದ್ಯಕ್ಕಂತೂ ಅವರು ನಮ್ಮ ಸಂಘಟನೆಯಲ್ಲಿ ಇಲ್ಲ. ಅವರು ಸೊ ನಿಮ್ಮನ್ನು ಉಳಿಸ್ಲಿಕ್ಕೋಸ್ಕರ, ನಿಮ್ಮ ಸಂಘಟನೆ ಹುಡುಗರನ್ನ ಉಳಿಸ್ಲಿಕ್ಕೋಸ್ಕರ ಮಹೇಂದ್ರ ಕುಮಾರ್ ಅವರು ಹೌದು ಇದಕ್ಕೆ ಕಾರಣ ನಾವೇ ಅಂತ ಒಪ್ಕೊಳ್ತಾರೆ, ಅವರನ್ನ ನಿಮ್ಮ ಸಂಘಟನೆ ತೆಗೆದುಹಾಕ್ತಲ್ಲ, ಇದು ಸರಿಯಾ? ನೋಡಿ, ಮಹೇಂದ್ರ ಕುಮಾರ್ನವರನ್ನು ಯಾಕೆ ಸಂಘಟನೆಯಿಂದ ತೆಗೆದಿದ್ದಾರೆ ಮತ್ತು ಯಾಕೆ ಅದನ್ನು ಬಿಟ್ಟವರು ಹೋಗಿದ್ದಾರೆ ಅಂತೇಳಿ ಕಾರಣ ನನ್ಗೆ ಗೊತ್ತಿಲ್ಲ. ಸೊ ಆದರೂ ಅವರು ನಮ್ಮ ಗುರುಗಳವರು. ಮಹೇಂದ್ರ ಕುಮಾರ್ ಈ ಸಂಘಟನೆಗೋಸ್ಕರ ಕೆಲಸ ಮಾಡಿದ್ದಾರೆ. ಬಜರಂಗ ದಳವನ್ನು ಇಡೀ ಕರ್ನಾಟಕದಲ್ಲಿ ವಿಸ್ತಾರ ಮಾಡಲಿಕ್ಕೆ ಬಹಳಷ್ಟು ವರ್ಷ ಅವರು ಕೆಲಸ ಮಾಡಿದಂಥ ಒಬ್ಬ ನಾಯಕ ಅವರು, ನಮ್ಮ ಗುರುಗಳವರು. ನಾನು ಅದನ್ನು ಖಂಡಿತವಾಗಿ ಆ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಶರಣ್ ಪಂಪೆಲ್ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ, ಪ್ರಶ್ನೆ ಮಾಡಲಿಕ್ಕೂ ಕೂಡ. ಮಹೇಂದ್ರ ಕುಮಾರ್ ರಾಜ್ಯ ಸಂಚಾಲಕರು ಇರಬೇಕಾದ್ರೆ ನಾನು ಬಜರಂಗ ದಳದ ಜಿಲ್ಲಾ ಸಹ ಸಂಯೋಜಕ ಆಗಿದೆ ಪೂರ್ತಿ. ಅವರಿಗೆ ಯಾವ ನೀವು ವಿರೋಧವನ್ನ ಮಾಡಬಹುದಾಗಿತ್ತಲ್ಲ, ಮಹೇಂದ್ರ ಕುಮಾರ್ ಅವರನ್ನ ಆಚೆ ಕಳಿಸಬೇಡಿ, ಅವರನ್ನ ತೆಗಿಬೇಡಿ ಅಂತ ಹೇಳಿ ನೀವು ವಿರೋಧವನ್ನ ಮಾಡಬಹುದಾಗಿತ್ತಲ್ಲ, ಯಾಕೆ ಸುಮ್ಮನಿದ್ರಿ? ಮಹೇಂದ್ರ ಕುಮಾರ್ ಅವರನ್ನು ತೆಗೆದಿದ್ದಲ್ಲ, ಅವರು ರಾಜೀನಾಮೆ ಕೊಟ್ಟದ್ದು. ಯಾವತ್ತೂ ಸಂಘಟನೆ ಯಾರನ್ನು ತೆಗೆಯಲಿಲ್ಲ, ಅವರು ರಾಜೀನಾಮೆಯನ್ನೇ ಕೊಟ್ಟದ್ದು. ಹಾಗಾಗಿ ನಾವು ಪ್ರತಿ ಸಲ ಮಹೇಂದ್ರ ಕುಮಾರ್ ಒಟ್ಟಿಗೇನೆ ಇದ್ವಿ. ಅವ್ರು ರಾಜೀನಾಮೆ ಕೊಟ್ಟ ತಕ್ಷಣ ನೋಡಿ, ಸಂಘಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಅಂತ ಇದೆ, ಈ ರೀತಿ ಆಗಬೇಕಂತ ಇದೆ. ಹಾಗಾಗಿ ಅದರ ಮೇಲೆ ಯಾರೂ ಇಲ್ಲ. ಸೊ ಯಾವತ್ತಿಗೆ ನಿಮ್ಮ ಗುಟ್ಟನ್ನು ಒಬ್ಬರು ಬಯಲು ಮಾಡ್ತಾವ್ರೋ ಅವತ್ತಿಗೆ ಅವರ ರಾಜೀನಾಮೆ ಕೊಟ್ಟು ಅವ್ರು ಹೋಗ್ಬೇಕಾಗ್ತದೆ. ಇಲ್ಲ, ಅದರ ಹಿಂದೆ ಏನು ನಡೆದಿದೆ ಏನು ನಡೆದಿದೆ ಗೊತ್ತಿಲ್ಲ. ಆದರೆ ಮಹೇಂದ್ರ ಕುಮಾರನ್ನು ನಾವು ಅವತ್ತು ನಾಯಕರಂತ ಒಪ್ಪಿದ್ದೇವೆ. ಇವತ್ತು ನಾನು ಮಾಧ್ಯಮದ ಮುಂದೆ ಹೇಳಿದ ಅವ್ರು ನಮ್ಮ ಗುರುಗಳು ಹೌದು. ಅದೇ ಮನುಷ್ಯ ಬಜರಂಗದಳ ಬಿಜೆಪಿಯಲ್ಲಿ ಗುರುತಿಸಿಕೊಂಡಾಗ ಕೋಮುವಾದಿ ಅಂತ ಕರಿತಾ ಇದ್ರು, ಈಗ ಅವರು ಜೆ ಡಿ ಎಸ್ ಅಲ್ಲಿದ್ದಾರೆ, ಅವರು ಈಗ ಜಾತ್ಯತೀತ ಜನತಾವಾದಿ ಆಗಿದ್ದಾರೆ. ಯಾರು ಕರೀತಾರೆ? ಜನ ಕರೀತಾರೆ, ಜನರೇ ಕರೆಯೋದು. ನೋಡಿ, ನಾವು ಇವತ್ತು ಯಾರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ? ಹಾಗಾದ್ರೆ ಬಜರಂಗದಳ ಜನರಲ್ಲಿ ಹುಟ್ಟಿಸಿದಂತ ಭಾವನೆ ಇದೆ, ನಾವು ಕೋಮುವಾದಿಗಳು, ನೀವು ಕೋಮುವಾದಿಗಳು ಅನ್ನುವಂತ ಭಾವನೆಯನ್ನ ಜನರಲ್ಲಿ ಹುಟ್ಟಿಸಿದ್ದೀರಾ? ನೋಡಿ, ಜನ ಕೋಮುವಾದಿ ಅಂತ ಹೇಳುವುದು ಯಾರಿಗೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಮ್ಮ ಸಂಘಟನೆಗೆ ಹೇಳಿದ್ರೆ ನಾನು ಅದನ್ನು ಒಪ್ಪಿಕೊಳ್ತೇನೆ. ನಾವು ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ, ಯಾವುದೋ ಒಂದು ಹುಡುಗಿಗೋಸ್ಕರ, ಯಾವುದೋ ಒಂದು ಗೋವಿಗೋಸ್ಕರ ನಮ್ಮನ್ನು ಕೋಮುವಾದಿ ಅಂತ ಕರೆದ್ರೆ ನಾವು ಅದಕ್ಕೆ ತಯಾರಿದ್ದೇವೆ. ನಾವು ಅದನ್ನು ಒಪ್ತೀನಿ. ನಾವು ಯಾವತ್ತೂ ಅನೈತಿಕ ಚಟುವಟಿಕೆ ಮಾಡಲ್ಲ. ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಪಾರ್ಕಿನಲ್ಲೋ ಅಥವಾ ಅಲ್ಲೇ ಎಲ್ಲೋ ತಮ್ಮ ಏಕಾಂತದಲ್ಲಿ ಮರೆತಿದ್ದಂಥ ಜೋಡಿಗಳಿಗೆ ಹೋಗಿ ಹೊಡೆಯುವಂಥದ್ದು ನಿಮ್ಮ ಆಕ್ರಮಣಗಳಲ್ಲ? ನಾವು ಅದನ್ನು ವಿರೋಧ ಮಾಡ್ತೇನೆ. ಯಾವತ್ತೂ ಒಬ್ಬ ಜೋಡಿಯವರಿಗೆ ಹೊಡೆಯುವುದು ತಪ್ಪದು, ಕಾನೂನಿಗೆ ವಿರುದ್ಧವಾಗಿ ಅದನ್ನು ಹೊಡಿತೀರಾ? ಖಂಡಿತವಾಗ್ಲೂ ತಪ್ಪು. ಯಾವುದೋ ಒಂದು ಹಿಂದೂ ಯುವಕರು ಹೊಡಿದಾರೆ ಅಂತೇಳಿ ಅದನ್ನೆಲ್ಲವನ್ನು ಬಜರಂಗ ದಳದ ಮೇಲೆ ಹಾಕುವುದು ನನ್ನ ತಪ್ಪು ಅಂತ ಹೇಳ್ತಾ ಇದ್ದೇನೆ. ಸಹಜವಾಗಿಯೇ ಹಿಂದೂ ಯುವಕರಿಗೆ ಇದೇ ಹೊಡೆದಂತ ಹಿಂದೂ ಹುಡುಗರು ಅದೇ ಕೇಸರಿ ಶಾಲನ್ನು ಹಾಕೊಂಡಿರ್ತಾರೆ, ಅದೇ ಬಜರಂಗ ದಳದ ನಾಮವನ್ನು ಹಾಕೊಂಡಿರ್ತಾರೆ, ಹೊಡೆದ ನಂತರ ಅದೇ ಬಜರಂಗ ದಳ ಅಂತ ಕೂಗಿಯ ಬರಿ. ಯಾರೋ ಒಬ್ಬ ಕುಂಕುಮ ಹಾಕಿದ್ದಾನೆ, ಯಾರೋ ಒಬ್ಬ ಕೇಸರಿ ಶಾಲ್ ಹಾಕಿದ್ದಾನೆ, ತಕ್ಷಣ ಅವನು ಬಜರಂಗ ದಳದ ಕಾರ್ಯಕರ್ತ ಅಲ್ಲ. ಸಹಜವಾಗಿಯೇ ಹಿಂದೂ ಯುವಕರಿಗೆ ಆಕ್ರೋಶ ಇದೆ. ದಕ್ಷಿಣ ಕನ್ನಡದಲ್ಲಿ ವಿಪರೀತವಾಗಿ ಲವ್ ಜಿಹಾದ್ ಪ್ರಕರಣಗಳು ಆಗ್ತಾ ಇದೆ. ಹಿಂದೂ ಯುವಕರನ್ನು ಮುಸಲ್ಮಾನ್ ಯುವಕರು ಪ್ರೀತಿ ಪ್ರೇಮ ನಾಟಕದ ಮುಖಾಂತರ ಅವರ ಧರ್ಮಕ್ಕೆ ಮತಾಂತರ, ಮತಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ. ಇದು ಎಲ್ಲ ಜನರಲ್ಲಿ, ಯುವಕರಲ್ಲಿ ಆಕ್ರೋಶ ಇದೆ. ಎಲ್ಲ ಯುವಕರು ಇದನ್ನು ಇದರ ವಿರುದ್ಧ ಗಲಾಟೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಸಹಜವಾಗಿ ಮಾಡ್ತಾ ಇದ್ದಾರೆ. ಪ್ರಥಮದಲ್ಲಿ ನೀವು ಮುಸಲ್ಮಾನ ಹುಡುಗರಿಗೆ ಹೊಡಲಿಕ್ಕೆ ನಿಮ್ಮ ಸಂಘಟನೆಯನ್ನು ಕಟ್ಟುಕೊಂಡ್ರಿ, ಇದೀಗ ಹಿಂದೂ ಹುಡುಗರಿಗೆ ಹೊಡಲಿಕ್ಕೆ ಅವರು ಇನ್ನೊಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ. ನೋಡಿ, ಒಟ್ಟಾರೆಯಾಗಿ ಕೋಮು ಗಲಭೆಯನ್ನು ಸೃಷ್ಟಿಸುವುದು ನಿಮ್ಮ ಎರಡು ಸಂಘಟನೆಗಳ ಉದ್ದೇಶ ಅಂತ. ನಮಗೆ ಮತ್ತು ಅವರಿಗೆ ನೀವು ಸಂಬಂಧವನ್ನು ಅಂದ್ರೆ ಒಟ್ಟು ಸಂಬಂಧವನ್ನು ಕೊಡಬೇಡಿ. ಅವರದು ಬೇರೆನೆ ಸಂಘಟನೆ, ನಮ್ದು ಬೇರೆ. ನೋಡಿ, ಆ ಸಂಘಟನೆ ಏನು ಮಾಡ್ತಾ ಇದೆ ಇಡೀ ದೇಶಕ್ಕೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ, ಇಡೀ ಜನರಿಗೆ ಗೊತ್ತಿದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಸಂಘಟನೆ ಇಷ್ಟರ ತನಕ ಯಾವುದಾದ್ರೂ ಒಂದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದು ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ, ನಾನು ಆಗ ನಿಮ್ಗೆ ಉತ್ತರ ಕೊಡ್ತೀನಿ. ಪಿ ಎಫ್ ಐ ದೇಶ ವಿರೋಧಿ ಸಂಘಟನೆ, ನೂರಕ್ಕೆ ನೂರು ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬಂತ ಸಂಘಟನೆ ಅದು ದೇಶದ್ರೋಹಿ ಸಂಘಟನೆ. ರುದ್ರೇಶ್ನ ಕೊಲೆ ಇರ್ಬೋದು, ಪ್ರಶಾಂತ್ ಪೂಜಾರಿಯ ಕೊಲೆ ಇರ್ಬೋದು, ದೇಶದಲ್ಲಿ ಆಗುತ್ತಿರುವಂತಹ ಬೇರೆ ಭಯೋತ್ಪಾದಕ ಚಟುವಟಿಕೆ ಇರ್ಬೋದು, ಈ ಕರ್ನಾಟಕದ ಗೃಹ ಇಲಾಖೆ ಮಾಹಿತಿ ಕೊಟ್ಟಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬುದು ಸಿಮಿ ಸಂಘಟನೆ ಇನ್ನೊಂದು ಮುಖ ಅದು ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಅಂತ ದೇಶ ವಿರೋಧಿ ಚಟುವಟಿಕೆ ನಾವೇನು ಮಾಡಿದ್ದೇವೆ? ನವೆಂಬರ್ 9ನೇ ತಾರೀಕು ಮೈಸೂರಿನ ಜೈಲಿನಲ್ಲಿ ಒಂದು ಕೊಲೆ ಆಗ್ತದೆ ಪಿ ಎಫ್ ಐನ ಕಾರ್ಯಕರ್ತನದ್ದು. ಆ ಕೊಲೆಯನ್ನು ಮಾಡಿದವರು ಯಾರು? ನನ್ಗೆ ಗೊತ್ತಿಲ್ಲ.
ನೀವು ಪೊಲೀಸರ ಹತ್ರ ಕೇಳಿ, ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ಹೇಳ್ತಾರೆ ಯಾರು ಮಾಡಿದ್ದಾರೆ, ಅದನ್ನು ಯಾರು ಇದರ ಹಿಂದೆ ಇದ್ದಾರೆ ಅಂತ ಹೇಳಿ. ಪ್ರಶಾಂತ್ ಪೂಜಾರಿ ಕೊಲೆ ಮಾಡಿದ್ದು ಪಿ ಎಫ್ ಐ ಅವರು ಅಂತ ನೀವು 100ಕ್ಕೆ 100 ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಪತ್ರಿಕೆಯಲ್ಲಿ ಬಂದಿದೆ, ನೀವು ಮಾಧ್ಯಮದವರು ಹೇಳಿದ್ರಿ ಪಾಪ್ಯುಲರ್ ಸಂಘಟನೆ ಕಾರ್ಯಕರ್ತರನ್ನು ಬಂಧನ ಮಾಡಿದ್ದೀರಿ ಅಂತ ಬಂಧನ ಮಾಡಿದ ನಿಮ್ಮ ಪತ್ರಿಕೆ. ಪಿ ಎಫ್ ಐ ಅವರು ಇದೇ ಮಾತು ಹೇಳ್ತಾ ಇದ್ದಾರೆ, ಜೈಲಿನಲ್ಲಿ ಕೊಲೆ ಮಾಡಿದ್ದು ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ. ಆರೋಪವನ್ನು ಸಾಬೀತು ಮಾಡಲಿ ಅವರು. ಒಂದು ತಿಂಗಳ ಹಿಂದೆ ಡಿ ಸಿ ಆಫೀಸ್ನ ಎದುರಲ್ಲಿ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ಅವರು ಹೇಳ್ತಾರೆ, ಆ ಕೊಲೆಗಡುಕರನ್ನ ಅರೆಸ್ಟ್ ಮಾಡುದ್ರ ಮೊದಲಿಗೆ ಶರಣ್ ಪಂಪಳ್ರ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ. ಅದು ಇವತ್ತು ಒಂದು ಘಟನೆಗೆ ಹೇಳುವವರಲ್ಲ ಅವರು. ಪ್ರತಿ ಮಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಒಂದು ಇಂಥ ಘಟನೆ ಆಗಲಿ, ಅದನ್ನು ಮೊದಲು ದೂರುವುದು ನಮ್ಮದೇನು, ಬಜರಂಗ್ ದಳದವರನ್ನು, ಬಜರಂಗ್ ದಳ ನಮ್ಮಂಥ ಲೀಡ್ರನ್ನು, ನಾಯಕರನ್ನು, ಅವರ ಹೆಸರು ಬಂದೇ ಬರುತ್ತೆ, ಅದನ್ನು ನಾವು ಅಷ್ಟದು ಇದನ್ನು ತೆಗೆದುಕೊಳ್ಳಲ್ಲ. ಯಾವತ್ತವ್ರ ಪ್ರತಿಭಟನೆ ಅದು ಮಾತು ಇದ್ದೇ ಇದೆ, ಪಕ್ಕ ಗೊತ್ತಿದೆ ಜನರ ಕಣ್ಣು ತಪ್ಪಿಸ್ಲಿಕ್ಕೆ. ಅದಕ್ಕೋಸ್ಕರ ನಮ್ಮ ಹೆಸರನ್ನು ಬಳಸ್ತಾ ಇದ್ದಾರೆ. ದೇಶದ್ರೋಹದ ಚಟುವಟಿಕೆ ಮಾಡೋದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ, ಅವರು ಮಾತಾಡಬೇಕಾದ್ರೆ ನಮ್ಮ ಮೇಲೆ ಗೂಬೆ ಹಾಕ್ತಾರೆ. ಗೂಬೆ ಹಾಗಾದರೆ ಜೈಲಿನಲ್ಲಿ ಜನವನ್ನು ಕಳಿಸಿ ಇಲ್ಲಿಂದ ಸೆಲೆಕ್ಟ್ ಮಾಡಿ 4 ಜನರನ್ನು ಅಲ್ಲಿಗೆ ಕಳಿಸಿ ಕೊಲೆ ಮಾಡಿಸಿದ್ದು ನೀವಲ್ಲ ಚ. ನೀವು ಅದನ್ನು ಹೇಳಿ, ನೀವು ಮಾಧ್ಯಮದವರು ಹೇಳಲೇಬಾರದು. ಜೈಲಲ್ಲಿ ಹೋಗಿ ಕೊಲೆ ಮಾಡುವಂತ ಕಟ್ಟುಕರು ನಮ್ಮಲ್ಲಿಲ್ಲ, ನಮ್ಮ ಸಂಘಟನೆಯಲ್ಲಿಲ್ಲ, ನಾವು ಅಂತ ಕೆಲಸವನ್ನು ಯಾವತ್ತೂ ಮಾಡಲ್ಲ. ಒಟ್ಟಾರೆಯಾಗಿ ಬಜರಂಗ ದಳ ಮತ್ತು ಪಿ ಎಫ್ ಐ ಅನ್ನುವಂಥದ್ದು ಹಾವು ಮುಂಗುಸಿ ಇದ್ದ ಹಾಗೆ, ಸತ್ಯವೋ ಸುಳ್ಳು? ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ, ನಮಗೆ ಹಾವು ಮುಂಗುಸಿ ಆಟ ನನಗೆ ಗೊತ್ತಿಲ್ಲ. ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ ಯಾರು ವಿರೋಧ ಮಾಡ್ತಾರೆ ಅವರನ್ನು ನಾವು ವಿರೋಧ ಮಾಡಿಯೇ ಮಾಡ್ತೀವಿ, ಅದು ಯಾರೇ ಆಗಿರಲಿ, ಯಾವ ಸಂಘಟನೆ ಆಗಿರಲಿ. ಈ ದೇಶಕ್ಕೆ, ಈ ಧರ್ಮಕ್ಕೆ, ಈ ಸಂಸ್ಕೃತಿಗೆ, ಈ ಹಿಂದೂ ಸಮಾಜಕ್ಕೆ, ಹಿಂದೂಗಳಿಗೆ ಯಾರೇ ಅನ್ಯಾಯ ಮಾಡಿದರೂ ಅದರ ವಿರುದ್ಧ ನಾವು ಉತ್ತರ ಅಂತೂ ನಾವು ಕೊಟ್ಟೇ ಕೊಡ್ತೀವಿ. ಸೊ ಒಟ್ಟಾರೆಯಾಗಿ 2008 ಇಸ್ವಿಯಲ್ಲಿ ಇಕ್ಬಾಲ್ರವರ ಕೊಲೆ ಮಾಡಿದ್ದು ಶರಣ್ ಪಂಪೆಲ್ರವರು ಅನ್ನುವಂಥ ಅಪವಾದ ಇದೆ, ತಾವೇನು ಹೇಳ್ತೀರಾ? ನೋಡಿ, ಪೊಲೀಸರು ನನ್ನ ಮೇಲೆ ಕೇಸ್ ಹಾಕಿದ್ರು, ನಾನು ಜೈಲಲ್ಲಿದ್ದೆ, ಇವತ್ತು ಕೋರ್ಟು ಅದನ್ನು ತೆಗೆದು ಬಿಸಾಡಿದೆ. ಇವರು ಯಾವುದು ತಪ್ಪನ್ನು ಮಾಡಿಲ್ಲ ಅಂತೇಳಿ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಆಮೇಲೆ ನಾನು ಹೇಗೆ ಅದು ಇಕ್ಬಾಲ್ ಕೊಲೆ ನಾನೇ ಮಾಡಿದಂತೆ ಹೆಂಗೆ ಆಗುತ್ತೆ? ಕೋರ್ಟ್ ಹೇಳಿದ ಮೇಲೆ ಆಯಿತು. ಇವತ್ತು ಇಡೀ ದೇಶಕ್ಕೆ ನಾವು ನ್ಯಾಯ, ನೀವು ಹೇಳಿದ್ರಲ್ಲ ಕಾನೂನು, ಕಾನೂನನ್ನು ಒಪ್ಪಿಕೊಳ್ಳುವವರು, ಕೋರ್ಟೇ ಹೇಳಿದೆ. ಆರೋಪ ಮಾಡುವುದು ಸಹಜ, ಸುಮ್ಮನೆ ಅದರಲ್ಲಿ ಪೊಲೀಸರು ನಮ್ಮನ್ನು ಸಿಕ್ಕಿಸಿ ಹಾಕಿ ಎಫ್ ಐ ಆರ್ ಮಾಡಿದ್ರು. ಇವತ್ತು ಬಜರಂಗ ದಳದ ಕಾರ್ಯಕರ್ತರ ಮೇಲೆ 20-25 ಕೇಸ್ಗಳಿವೆ. ಅವರಿಗೆ ಪಾಸ್ಪೋರ್ಟ್ ಕೂಡ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಕೆಲಸ ಕೊಡುವಲ್ಲಿ ತಾವು ಏನು ಯಾವತ್ತಾದ್ರೂ ಚಿಂತೆ ಮಾಡಿದ್ದೀರಾ? ನೋಡಿ, ನಡೆಸಿದ್ದೀರಾ? ನಮ್ಮ ಕಲ್ಪನೆಯೇ ಅದೇ. ನಾವು ಯಾವತ್ತೂ ನಮ್ಮ ಕಾರ್ಯಕರ್ತರಿಗೆ ಅದನ್ನೇ ಹೇಳೋದು, ನಮ್ಮ ಕಾರ್ಯಕರ್ತರು ಅಂದಮೇಲೆ ಸಮಾಜದಲ್ಲಿ ನಮಗೊಂದು ಕೆಲಸ ಇರಬೇಕು, ಸಮಾಜದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಬೇಕು. ನೀವು ಹೇಳಿದ್ರಲ್ಲ 20-28 ಕೇಸ್ಗಳಿದೆ, ಅದು ಖಂಡಿತವಾಗ್ಲೂ ಒಪ್ತೇನೆ. ಸ್ವಲ್ಪ ಹೊತ್ತು ಮೊದಲು ಹೇಳಿದ್ರಿ ಪ್ರತಿಯೊಂದು ಕೇಳಿ ಹೊಡಿದ ತಕ್ಷಣ ಅಂತೇಳಿ ನಾನು ಬಜರಂಗ ದಳದ ಕಾರ್ಯಕರ್ತರು ನಾನು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಪೊಲೀಸರು ಕೇಸ್ ಹಾಕ್ಲಿಕ್ಕೆ ಎಷ್ಟೋ ಹಾಕ್ಬೋದು, ಯಾರೋ ಒಬ್ರು ಮಾಡಿದ್ದಾರೆ ಅಂತೇಳಿ. ನೀವು ಹೇಳಿದ್ರಲ್ಲ ಇಕ್ಬಾಲ್ ಕೇಸಲ್ಲಿ, ನಾನು ಮಂಗಳೂರಲ್ಲಿ ಇದ್ದೆ, ನನ್ನ ಮೇಲೆ ಕೇಸ್ ಹಾಕಿದ್ರು. ಯಾರೋ ಒಬ್ಬ ಮಹಾರಾಷ್ಟ್ರದಲ್ಲಿ ಇರ್ತಾನೆ, ಯಾರೋ ಒಬ್ಬ ಬೆಂಗಳೂರಲ್ಲಿ ಇರ್ತಾನೆ ಕಾರ್ಯಕರ್ತ, ಮಂಗಳೂರಲ್ಲಿ ಘಟನೆ ಆದರೆ ಅವನ ಮೇಲೆ ಕೇಸ್ ಹಾಕ್ತಾರೆ. ಹೀಗೆ ಕೇಸ್ ಹಾಕುವುದಕ್ಕೆ ಪೊಲೀಸರಿಗೇನು ತೊಂದರೆ ಇಲ್ಲ, ಸರ್ಕಾರ ಅದನ್ನೇ ಮಾಡ್ತಾ ಇದೆ. ಸೊ ಹಾಗಾದ್ರೆ ಏಕಾಂತದಲ್ಲಿರುವ ಜೋಡಿಗಳಿಗೆ ಹೋಗಿ ಹೊಡೆದವರು ಬಜರಂಗ ದಳದ ಕಾರ್ಯಕರ್ತರಲ್ಲ, ಬೇರೆ ಎಲ್ಲೋ ಹೋಗಿ ದರೋಡೆ ಮಾಡಿದವರು ಬಜರಂಗ ದಳದ ಕಾರ್ಯಕರ್ತರಲ್ಲ, ಆದ್ರೆ ಸುಮ್ಮನೆ ಅವರ ಮೇಲೆ 20-25 ಕೇಸ್ ಬಂದಿದೆ ಅನ್ನುವಂಥದ್ದು ಶರಣರವರು. ಅದನ್ನು ಸರ್ಕಾರದ ಹತ್ರ ಕೇಳಬೇಕು, ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳಬೇಕು. ಇವತ್ತಿನ ತನಕ ಇಷ್ಟೆಲ್ಲ ಕೇಸ್ ಹಾಕಿದ್ರೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಯಾವುದಾದ್ರೂ ಕೋರ್ಟಲ್ಲಿ ಇಷ್ಟು ತನಕ ಒಂದೇ ಒಂದು ಶಿಕ್ಷೆ ಆಗಿಲ್ಲ, ಒಂದೇ ಒಂದು ಅವರಿಗೆ ಸಾಬೀತು ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಎಲ್ಲವೂ ಸುಳ್ಳು ಕೇಸ್ಗಳನ್ನು ಆಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಅದು ಗೂಂಡಾ ಕಾಯ್ದೆ ಇರ್ಬೋದು, 506 ಇರ್ಬೋದು, ರೌಡಿ ಶೀಟರ್ಗಳು ಇರ್ಬೋದು, ಪ್ರತಿಯೊಂದನ್ನು ಇವತ್ತು ರಾಜ್ಯ ಸರ್ಕಾರ ನಮ್ಮ ಸಂಘಟನೆಯ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಆಗ್ತಾ ಇದೆ. ಸುಮ್ಮನೆ ಕೇಸ್ಗಳನ್ನ ಆಗ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮದ ನಂತರ ತಿರುಗುಬಾಣ ಮುಂದುವರಿತದೆ. ತಿರುಗುಬಾಣಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶರಣ್ ಪಂಪಳ್ರವರು ತಮಗೂ ಕೂಡ ಸ್ವಾಗತ. ಬಜರಂಗ ದಳದವರು ಮುಸಲ್ಮಾನರು ಹಿಂದೂಗಳ ಮೇಲೆ ದಾಳಿ ಮಾಡಿದಾಗ ಮಾತ್ರ ನೀವು ಪ್ರತಿಭಟನೆಗಳನ್ನು ಮಾಡ್ತೀರಾ, ಪ್ರಶಾಂತ್ ಪೂಜಾರಿಯ ಹತ್ಯೆ ಆದಾಗ ನೀವು ಎಲ್ಲಿಯೂ ಕೂಡ ಇರುವುದಿಲ್ಲ.
ಎಲ್ಲಿಗೆ ಹೋಗಿದ್ರಿ ಆ ಸಂದರ್ಭದಲ್ಲಿ? ಪ್ರಶಾಂತ್ ಪೂಜಾರಿ ಹತ್ಯೆ ಆದಾಗ ನಾವು ಪ್ರತಿಭಟನೆ ಮಾಡಿದೆ. ನಾವು ಇಡೀ ಹಿಂದೂ ಸಮಾಜನೇ ಮೂಡಬಿದ್ರೆಯಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಒಬ್ಬ ಅಮಾಯಕ ಹೂವಿನ ವ್ಯಾಪಾರಿ ತಂದೆ ಎದುರು ಬರ್ಬರವಾಗಿ ಕೊಂದಿದ್ರು. ಇಡೀ ಮೂಡಬಿದ್ರೆ ಹಿಂದೂ ಸಮಾಜ ಆ ಘಟನೆ ಒಟ್ಟಿಗೆ ಇಟ್ಟಿತ್ತು. ಎಷ್ಟು ತನಕ ಇಟ್ಟಿತ್ತಂತ ಕೇಳಿದರೆ ಅವತ್ತು ಇಡೀ ಹಿಂದೂ ಸಮಾಜದ ಹತ್ರ ನಾವು ಮನವಿ ಮಾಡಿದ್ವಿ, ಪ್ರಶಾಂತ್ ಪೂಜಾರಿಗೆ ಮನೆಗೆ ನಾವು ಸಹಕಾರ ಕೊಡಬೇಕು, ಸರ್ಕಾರದಿಂದ ಯಾವತ್ತು ಒಂದು 5 ಪೈಸೆ ಸಿಕ್ಕಿಲ್ಲ. ಆದರೆ ಇಡೀ ಹಿಂದೂ ಸಮಾಜ ಪ್ರಶಾಂತ್ ಪೂಜಾರಿ ಮನೆಗೆ 40 ಲಕ್ಷ ರೂಪಾಯಿ ತನಕ ಇಡೀ ಕರ್ನಾಟಕದಿಂದ ಅವನು ಮನೆಗೆ ತಂದುಕೊಟ್ರು. ಇದು ನಾವು ಪ್ರಶಾಂತ್ ಪೂಜಾರಿ ಒಟ್ಟಿಗೆ ಇಟ್ಟ ಕಾರಣ ಇಡೀ ಹಿಂದೂ ಸಮಾಜ ನಮ್ಮೊಟ್ಟಿಗೆ ಬಂತು. ಇದು ನೀವು ಆಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಪೊಲೀಸರು ನಮ್ಮ ಮೇಲೆ ಸುಮ್ಮನೆ ಸುಮ್ಮನೆ ಅಪವಾದಗಳನ್ನು ಹಾಕಿದ್ದಾರೆ ಅಂತ, ಎಷ್ಟರ ಮಟ್ಟಿಗೆ ನಂಬಬಹುದು ಈ ಮಾತನ್ನು? ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಯಾರೆಲ್ಲ ನಮ್ಮ ಬಜರಂಗ ದಳದ ಜಿಲ್ಲೆಯಲ್ಲಿ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ, ಯಾರೆಲ್ಲ ನಾಯಕರಿದ್ದಾರೆ, ಎಲ್ಲರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ. 100+ ಕೇಸುಗಳು. ನಾನು ನಿಮಗೆ ಉದಾಹರಣೆ ಕೊಡಬೇಕಾದ್ರೆ, ನಾನೆಲ್ಲ ನನ್ನ ಹತ್ರ ಪಟ್ಟಿ ಇದೆ. 1 ವರ್ಷ 8 ತಿಂಗಳ ಹಿಂದೆ ಮಾಧ್ಯಮದವರು ಒಂದು ಸ್ಟ್ರಿಂಗ್ ಆಪರೇಷನ್ ಅನ್ನು ಮಾಡ್ತಾರೆ. ಅದರಲ್ಲಿ ನಿಮ್ಮದೇ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಹೇಳ್ತಾರೆ, ಪೊಲೀಸರಲ್ಲಿ ಇವತ್ತು ದಕ್ಷಿಣ ಕನ್ನಡದ ಪೊಲೀಸರಲ್ಲಿ 60% ಬಜರಂಗ ದಳದವರೇ ಇದ್ದಾರೆ ಅಂತ. ಹಾಗಾದ್ರೆ ನಿಮ್ಮವರು ನಿಮ್ಮ ಮೇಲೆ ಕೇಸ್ ಹಾಕಿದ್ರು? ನನ್ನ ಪ್ರಕಾರ ನೀವು ಗಣೇಶ್ ಕಾರ್ನಿಕರ ಹತ್ರ ನೀವು ಕೇಳಬೇಕು ಅದನ್ನು. ನನ್ನ ಹತ್ರ ಬಂದು ಯಾರು ಕೇಳಿ? ಹಾಗಾದ್ರೆ ನಿಮ್ಮ ನಡುವೆ ಒಪ್ಪಂದ ಇಲ್ಲ ಅಂತಾಯ್ತು. ಅಲ್ಲ, ನಾನು ಹೇಳ್ತಿರೋದು ನೀವು ಆ ಮಾತನ್ನು ಅವ್ರ ಹತ್ರನೇ ಕೇಳಬೇಕು. ನನಗೆ ಗೊತ್ತಿಲ್ಲ ಅದು ಏನು ನಡೆದಿದೆ ಅಂತೇಳಿ, ಏನು ಕೇಳಿದ್ದಾರೆ ಅಂತೇಳಿ. ನಾನಂತೂ ಸ್ಪಷ್ಟಪಡಿಸ್ತೇನೆ, ನಮ್ಮ 100+ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳು ಇದೆ. ಸೊ ಹಾಗಾದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳಲ್ಲಿ ಬಜರಂಗ ದಳದವರು ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಅಲ್ಲ, ಹೆಂಗೆ ಇರ್ಲಿಕ್ಕೆ ಸಾಧ್ಯ ಇದೆ? ಬಜರಂಗ ದಳದ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳು ಹಿಂದೂಯಿಸಮ್ಗೆ ಒಲವಿರುವವರು ಬಜರಂಗ ಇದು ಪೊಲೀಸ್ ಕಾರ್ಯಕರ್ತರು ಆಗಿದ್ದಾರೆ ಅಥವಾ ಪೊಲೀಸ್ ಆಗಿದ್ದಾರೆ, ಅದನ್ನು ಒಪ್ತೇನೆ. ಹಿಂದುತ್ವ ಈ ದೇಶ ಹಿಂದೂಗಳಿಗೋಸ್ಕರ ಒಲವಿರುವುದು, ಆದ್ರೆ ಬಜರಂಗ ದಳಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕಿದ್ದು ಸತ್ಯ? ಸತ್ಯ, 100-100 ಹಾಕಿದ್ದಾರೆ. ಅದೇ ರೀತಿಯಾಗಿ ಶೃಂಗ ಆಪರೇಷನ್ ಅಲ್ಲಿ ಇನ್ನೋರ್ವ ಅವರು ಹೇಳ್ತಾರೆ, ಲವ್ ಜಿಹಾದ್ ಅನ್ನುವಂತ ಪದವೇ ಇರಲಿಲ್ಲ, ಅದನ್ನ ಹುಟ್ಟು ಹಾಕ್ಸಿದ್ದೆ ನಾವು ಬಜರಂಗ ದಳದವರು ಅಂತ. ಎಷ್ಟರ ಮಟ್ಟಿಗೆ ಸತ್ಯ? ನೀವು ಕೋರ್ಟ್ ಮಾತನ್ನು ನಂಬ್ತೀರಿ? ಕೇರಳದ ಹೈಕೋರ್ಟ್ ಹೇಳಿದ್ದು ಇದು ಮಾತು, ನಾವು ಹೇಳಿದಲ್ಲ. ಜಗದೀಶ್ ಅಣ್ಣವರ್ ಅವರು ಹೇಳಿದ್ದು, ನಾನು ಹೇಳ್ತಾ ಇರುವುದಲ್ಲ. ಜಗದೀಶ್ ಅಣ್ಣವರು ಆಪರೇಷನ್ ಅಲ್ಲಿ ಜಗದೀಶ್ ಅಣ್ಣವರು ಲವ್ ಜಿಹಾದ್ ಅನ್ನುವಂತ ವರ್ಡೇ ಇರಲಿಲ್ಲ, ಇದನ್ನು ಹುಟ್ಟು ಹಾಕಿದ್ದೆ ನಾವು ಅಂತ. ಮಂಗಳೂರು ಘಟನೆಯನ್ನು ಇಟ್ಕೊಂಡು ಹೇಳಿರ್ಬೋದು, ಆದ್ರೆ ಇದಕ್ಕೆ ಲವ್ ಜಿಹಾದ್ ಅಂತ ಹೆಸರು ಕೊಟ್ಟದ್ದು ಕೇರಳ ಸರ್ಕಾರ, ಕೇರಳ ಗೌರ್ಮೆಂಟ್, ಇದು ಹೈಕೋರ್ಟ್. ಕೇರಳದಲ್ಲಿ ಇವತ್ತು ನಿರಂತರವಾಗಿ ಹಿಂದೂ ಹುಡುಗಿಯರನ್ನು ಮತಾಂತರ ಮಾಡಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡುವಂಥ ದೊಡ್ಡ ಷಡ್ಯಂತ್ರ ಇದೆ, ನಮ್ಗೆ ಗೊತ್ತಿದೆ. ಸಿರಿಯಾದಲ್ಲಿ ಒಬ್ಳು ಹುಡುಗಿ ನಿಮಿಷಾ ಅಂತೇಳಿ ಕೇರಳದವಳು, ಇವತ್ತು ಇದೇ ಟೆರರಿಸ್ಟ್ ಗ್ರೂಪ್ಗೆ ಸೇರಿಕೊಂಡು ಇವತ್ತು ಅಲ್ಲಿದ್ದಾಳೆ. ಯಾವತ್ತು ಹೈಕೋರ್ಟ್ ಇದನ್ನು ಹೇಳಿದೆ? ನಿರಂತರವಾಗಿ ಕೇರಳದಲ್ಲಿ ಈ ರೀತಿ ಘಟನೆಗಳು ಆಗ್ತಾ ಇದೆ ಅಂತ. ಅದನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಮಂಗಳೂರಿನಲ್ಲಿ ಈ ರೀತಿ ಘಟನೆ ಆಗ್ತಾ ಇದೆ, ಅದನ್ನು ಜಗದೀಶ್ ಅಣ್ಣವರು ಹೇಳಿರ್ಬೋದು. ಮಂಗಳೂರಿನಲ್ಲಿ ಲವ್ ಜಿಹಾದ್ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟದಂತ ಹೇಳಿದಲ್ಲ ಅವರು. ಲವ್ ಜಿಹಾದ್ ಪ್ರಕರಣಗಳಿದೆ, ಇದನ್ನು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇದರ ವಿರುದ್ಧ ಹೋರಾಟ ಮಾಡಿದ್ದು ಹೌದು ಅಂತ ಹೇಳಿದವರು. ಲವ್ ಜಿಹಾದ್ ಅನ್ನು ನೀವು ಸಂಪೂರ್ಣವಾಗಿ ದ್ವೇಷಿಸ್ತೀರಾ? 100-100 ನಿಜವಾದ ಪ್ರೀತಿ ಪ್ರೇಮ. ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಮದುವೆ ಆಗ್ಲಿಕ್ಕೆ ಹೊರಟ್ರೆ ನೀವು ಅದಕ್ಕೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನಾನು ಒಪ್ತೀನಿ, ಹಿಂದೂ ಹುಡುಗ. ಸೊ ಹಾಗಾದ್ರೆ ಹಿಂದೂ ಇಲ್ಲಿ ಕೇಳಿ, ಅಲ್ಲ ನಾನು ಉತ್ತರ ಕೊಡಬಹುದು, ಮುಸಲ್ಮಾನ್ ಹುಡುಗಿಯನ್ನ ಹಿಂದೂ ಮದುವೆ ಆಗ್ಲಿಕ್ಕೆ? ಮುಸಲ್ಮಾನ್ ಹುಡುಗಿಯನ್ನು ಯಾಕೆ ಈ ರೀತಿಯಾಗಿ? ಮುಸಲ್ಮಾನ್ ಒಂದು ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗಿಯನ್ನು ಪ್ರೀತಿ ಪ್ರೇಮ ನಿಜವಾದ ಪ್ರೀತಿ ಪ್ರೇಮ ಮಾಡಿ ಮದುವೆ ಆದ್ರೆ ನಮ್ದು ಅಡ್ಡಿ ಇಲ್ಲ, ಯಾರು ಬೇಕಾದ್ರೆ ಮದುವೆ ಆಗ್ಲಿ. ಆದ್ರೆ ಸಮಾಜ ಮಾಡಿದ್ದು ಇತ್ತೀಚೆಗೆ ಇಲ್ಲಿ ಕೇಳಿ, ನಾನು ಕೇಳ್ತೇನೆ, ಸಮಾಜದ ಮುಂದೆ ಬಂದವರು ನಿಲ್ಲಿ, ನಾನು ಹಿಂದೂ ಹುಡುಗಿಯನ್ನು ಮದುವೆ ಆಗಿದ್ದೇನೆ, ನಾನು ಸಮಾಜದ ಮುಂದೆ ಬಂದು ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ಮದುವೆ ಆಗೋರೇ ನೀವು ಬಿಡ್ಬೇಕಾಯ್ತಲ್ಲ, ಉದಾಹರಣೆ ಕೊಡಿ, ನಾವೊಂದು ಒಪ್ತೀವಿ, ಉದಾಹರಣೆ ಕೊಡಿ. ಅವರು ಯಾವತ್ತು ಹಿಂದೂ ಹುಡುಗಿಯನ್ನು ಮದುವೆ ಆಗಿ ಯಾರು ಯಾರು ಕೂಡ ಒಂದೇ ಒಂದು ಮಂಗಳೂರಲ್ಲಿ ಇಲ್ಲ, ಅವರು ಪ್ರೇಮದಲ್ಲಿ ಇರ್ತಕ್ಕಂತ ಪ್ರೇಯಸಿ ಅಥವಾ ಪ್ರಿಯತಮರಿಗೂ ನೋಡಿ, ನೀವು ಮದುವೆ ಆಗ್ಲಿಕ್ಕೆ ಬಿಟ್ರೆ ತಾನೇ ಅವ್ರು ಹೇಗೆ ಬದುಕ್ತಾರೆ ಆಗಿರ್ಬೋದು. ಉದಾಹರಣೆಗಳಿಲ್ಲ, ಅವ್ರು ಮದುವೆ ಆಗಿ ಜೀವನ ಮಾಡಿದ್ದು ಉದಾಹರಣೆಗಳಿಲ್ಲ. ಹಿಂದೂ ಹುಡುಗ ಮುಸಲ್ಮಾನ್ ಹುಡುಗಿಯನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ರೆ ಇವತ್ತು ಎಲ್ಲಾ ಜನರೊಟ್ಟಿಗೆ ಸೇರ್ಕೊಂಡು ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾನೆ. ನಿಮ್ಮ ಮಾಧ್ಯಮದ ಎದುರು ಬಂದು ನಿಲ್ಲಿಕ್ಕೆ ಅವನು ತಯಾರಿದ್ದಾನೆ, ನಿಜವಾದ ಪ್ರೀತಿ ಮಾಡಿದ್ದಾನೆ ಅವನು. ನಾವು ಹೇಳೋದು ಮುಸಲ್ಮಾನ್ ಯುವಕರು ಅದೇ ರೀತಿ ಮಾಡಿದರೆ ನಾವು ಅದಕ್ಕೆ ಒಪ್ತೀವಿ. ಆದರೆ ಪ್ರೀತಿ ಪ್ರೇಮದ ಮುಖಾಂತರ
ಇಸ್ಲಾಮ್ಗೆ ಮತಾಂತರ ಮಾಡುವುದು, ಯಾವುದೇ ಉಗ್ರಗಾಮಿ ಸಂಘಟನೆಗೆ ಸೇರಿಸುವುದು, ಯಾವುದೇ ಬೇರೆ ಬೇರೆ ಚಟುವಟಿಕೆಗೆ ಆ ಹುಡುಗಿಯರನ್ನು ಬಳಸುವುದು, ಇದನ್ನು ನಾವು ವಿರೋಧ ಮಾಡುವುದು. ಅದಕ್ಕೋಸ್ಕರನೇ ಲವ್ ಜಿಹಾದ್ ಆಗ್ತಿರುವುದು, ಇದು ಸ್ಪಷ್ಟವಾದಂಥ ಉದಾಹರಣೆಗಳಿದೆ. ಇವತ್ತು ಸಿಟಿ ಸೆಂಟರ್ನಂತಹ ದೊಡ್ಡ ಮಾಲ್ಗಳಲ್ಲಿ ಬಜರಂಗ ದಳಕ್ಕೆ ಹೆದರಿ ಅಲ್ಲಿರುವಂಥ ಕೆಲಸಗಾರರನ್ನೆಲ್ಲ ಬಜರಂಗ ದಳದವರೇ ಆಗಿಬಿಟ್ಟಿದ್ದಾರೆ. ನೀವೇ ನೋಡಿ, ಅದು ತಪ್ಪು. ನಾನು ನಮ್ಮದೊಂದು ಸಂಸ್ಥೆ ಇದೆ, ನಾವು ಸೆಕ್ಯೂರಿಟಿ ಗಾರ್ಡು ಮತ್ತು ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ದೇವೆ, ಕೆಲಸವನ್ನು ಕೊಡ್ತಾ ಇದ್ದೇವೆ. ನೂರಾರು ಜನ ನಮ್ಮೊಟ್ಟಿಗೆ ಕೆಲಸಕ್ಕಿದ್ದಾರೆ. ನಾವು ಸಿಟಿ ಸೆಂಟರಿಗೆ ಟೆಂಡರ್ ಹಾಕಿ ಆಮೇಲೆ ನಮಗೆ ಅದು ಕೆಲಸ ಸಿಕ್ಕಿದ್ದು. ಸೊ ಹಾಗಾದ್ರೆ ಅವರು ಹೆದರಿ ಕೊಟ್ಟದ್ದಲ್ಲ, ನಿಮ್ಮ ಟೆಂಡರಿಗೆ ಒಪ್ಪಿ ಅವ್ರು ಕೊಟ್ಟಿದ್ದು. ಬಜರಂಗ್ ದಳಕ್ಕೆ ಯಾರು ಹೆದರಬೇಕು? ಯಾರು ಹೆದರಬೇಕು? ಯಾರು ಹಿಂದೂಗಳನ್ನು ವಿರೋಧ ಮಾಡ್ತಾರೆ, ಯಾರು ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೆ, ಯಾರು ಸಮಾಜ ವಿರೋಧಿಗಳಿದ್ದಾರೆ, ಅವರು ಖಂಡಿತವಾಗ್ಲೂ ಹೆದರ್ತಾರೆ. ಬೇರೆಯವ್ರು ಯಾಕೆ ಹೆದರ್ಬೇಕು ನಮ್ಮ ಸಂಘಟನೆಗೆ? ನಾವೇನು ಭಯೋತ್ಪಾದಕರ ಅಥವಾ ದೇಶ ವಿರೋಧ ಕೆಲಸ ಮಾಡ್ತಾ ಇದ್ದೇವ? ನಾವು ಸಮಾಜದಲ್ಲಿ ಕ್ರಿಶ್ಚಿಯನ್ ಸಮಾಜಮುಖಿ ಧಾರ್ಮಿಕವಾಗಿ ಕೆಲಸ ಮಾಡುವವರು. ಇವತ್ತು ಎಷ್ಟೋ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ ಮಾಲೀಕರು ಬಜರಂಗ ದಳಕ್ಕೆ ಹೆದರುಕೊಂಡು ಹಿಂದೂ ಹುಡುಗಿಯರಿಗೆ ಕೆಲಸವನ್ನ ಕೊಡ್ತಾ ಇಲ್ಲ. ನೀವು ಅವರು ಒಂದೇ ಒಂದು, ನೀವು ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಹಿಂದೂ ಹುಡುಗಿಯರಿಗೆ ಕೆಲಸ ಕೊಡ್ತಾ ಇಲ್ಲ. ಯಾರು ಹೇಳಿದ್ದು? ಇವತ್ತು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಮಾಲೀಕರು ದೊಡ್ಡ ದೊಡ್ಡ ತಮ್ಮ ಕಂಪನಿಗಳಲ್ಲಿ ಹಿಂದೂ ಹುಡುಗಿಯರಿಗೆ ಕೆಲಸವನ್ನ ಕೊಡ್ತಾ ಇಲ್ಲ. ಆಗಿರ್ಬೋದು, ಒಪ್ತೇನೆ ನಾನು. ಹಾಗಾದ್ರೆ ಕೆಲಸ ನಾನು ಅದಕ್ಕೋಸ್ಕರ ಮಾಧ್ಯಮದ ಮುಂದೆ ಯಾರು ಹಿಂದೂಗಳ ಸಂಸ್ಥೆ ಇದೆ, ಎಲ್ಲ ಹಿಂದೂಗಳಿಗೆ ಕೆಲಸ ಕೊಡಿ. ನಾವು ನಮ್ಮ ಕಾರ್ಯಕರ್ತರಿಗೆ ನಾವು ಕಳಿಸ್ತೀವಿ. ಸೊ ಹಾಗಾದ್ರೆ ಮುಸಲ್ಮಾನರು ಹಿಂದೂಗಳಿಗೆ ಕೆಲಸ ಕೊಡುವಂತ ಅಗತ್ಯವೇ ಇಲ್ಲ ಅಂತ ತಾವು ಹೇಳ್ತೀವಿ? ಅಗತ್ಯ ಇಲ್ಲ. ಅವರಿಗೆ ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಅವ್ರು ಯಾಕೆ ಕೊಡಬೇಕು? ನೋಡಿ, ನಮ್ಮಲ್ಲಿ ಯಾವುದು ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್, ನಿಮ್ಮದೇ ಹುಡುಗಿಯರು ಕೆಲಸ ಇಲ್ಲದೆ ಅಲ್ಲಿವಂತ ನೀವು ಮಾಡ್ತಾ ಇದ್ದೀರಾ? ನೂರಕ್ಕೆ ನೂರು ತಪ್ಪು. ನಮ್ಮಲ್ಲಿ ಎಷ್ಟೋ ಜನ, ನಮ್ಮಲ್ಲಿ ಕೆಲಸ ಕೊಡುವ ಅಗತ್ಯ ಇಲ್ಲ. ನಮ್ಮಲ್ಲಿ ಎಷ್ಟೋ ಜನ ಬಂದ್ರೆ ನಾವು ಕೆಲಸ ಕೊಡ್ತೀವಿ. ಯಾವ ಮುಸಲ್ಮಾನ್ ಸಂಸ್ಥೆಯಲ್ಲಿ ಈ ರೀತಿ ಅನ್ಯ ಚಟುವಟಿಕೆ ಆಗ್ತಾ ಇದೆ ಅಲ್ಲಿ ನಾವು ಯಾಕೆ ಕಳಿಸ್ಬೇಕು? ತುಂಬಾ ಜನ ನಾನು ಹೇಳ್ತಿರುವುದು, ಎಲ್ಲ ಮುಸಲ್ಮಾನರು ತಪ್ಪು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಎಲ್ಲ ಮುಸಲ್ಮಾನರು ಈ ರೀತಿ ಬೇರೆ ಬೇರೆ ಚಟುವಟಿಕೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಮುಸಲ್ಮಾನ್ ಸಂಸ್ಥೆಯಲ್ಲಿ ತುಂಬಾ ಜನ ಹಿಂದೂಗಳು ಇದ್ದಾರೆ, ಅಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರುವುದು, ಯಾರು ಇಂಥ ಕೃತ್ಯ ಮಾಡ್ತಾರೆ ಅಂಥ ಸಂಸ್ಥೆಗಳಿಗೆ ಕಳಿಸ್ಬೇಡಿ ಅಂತ ಹೇಳ್ತಿರೋದು. ಸೊ ಈ ಹಿಂದೆ ಒಂದು ನಿಮಿಷದ ಹಿಂದೆ ಮುಸಲ್ಮಾನರು ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ, ಒಂದು ನಿಮಿಷದಲ್ಲಿ ನಿಮ್ಮ ಮಾತು ಚೇಂಜ್ ಆಗಿ, ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ದು, ನೀವು ಹೇಳಿದ್ದು ಅದನ್ನು ನಾನು ಹೇಳಿಲ್ಲ. ಮುಸಲ್ಮಾನರನ್ನು ಕೆಲಸ ಕೊಡಬೇಡಿ ಅಂತೇಳಿ ನೀವು ನನ್ನ ಹತ್ರ ಕೇಳಿ. ಇವತ್ತು ಮಂಗಳೂರಿನಲ್ಲಿ ಏರ್ಪೋರ್ಟ್ ಇದೆ, ಬಂದರ್ ಇದೆ, ಇಡೀ ಕರ್ನಾಟಕದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನಗರಿ ಮಂಗಳೂರು. ಆದರೆ ಇಲ್ಲಿ ಹೊರಗಿನ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ಬಿಡಾರವನ್ನು ಹೂಡಲಿಕ್ಕೆ ಅವ್ರು ಹೆದರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ PFI ಮತ್ತು ಬಜರಂಗ ದಳದ ಈ ಕೋಮು ಗಲಭೆಗಳಿಂದ ಅವರೆಲ್ಲರೂ ಕೂಡ. ನಾನು ಇನ್ನೊಂದ್ಸಲ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಪದೇ ಪದೇ ಆ ವಾಕ್ಯವನ್ನು ಬಿಟ್ಟು ಬಿಡಬೇಕು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಬಜರಂಗ ದಳಕ್ಕೆ ವ್ಯತ್ಯಾಸ ಇದೆ. ಬಜರಂಗ ದಳ ಯಾವತ್ತೂ ದೇಶ ವಿರೋಧಿ ಕೆಲಸ ಮಾಡಲ್ಲ, ಧರ್ಮ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡಲ್ಲ. ನೀವು ಆ ಮಾತನ್ನು ಹೇಳಬಾರ್ದು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ನಮ್ಮಿಂದಾಗಿ ಮಂಗಳೂರಿನಲ್ಲಿ ಯಾವುದೂ ಕೆಟ್ಟದಾಗಿಲ್ಲ. ನಾವು 2009 ಹೋಟೆಲ್ ಮಂಜರೂನಲ್ಲಿ ಇಡೀ ಮುಸಲ್ಮಾನರು ಇಡೀ ಹಿಂದೂಗಳು ನಾಯಕರು ಒಳಗೊಂಡಂಥ ಒಂದು ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಮಂಗಳೂರಿನಲ್ಲಿ ಎರಡು ರೀತಿಗೋಸ್ಕರ ಗಲಾಟೆಗಳಾಗ್ತಾ ಇದೆ. ಒಂದು ಅಕ್ರಮ ಗೋ ಸಾಗಾಟ, ಮತ್ತು ಒಂದು ಹಿಂದೂ ಹುಡುಗಿಯರ ವಿಷಯದಲ್ಲಿ, ಈ ಲವ್ ಜಿಹಾದ್ ವಿಷಯದಲ್ಲಿ. ಇದರ ಬಗ್ಗೆ ನೀವೇನಾದರೂ ಮನಸ್ಸು ಮಾಡಿ ಇದನ್ನು ಸರಿ ಮಾಡುವುದಾದ್ರೆ ಖಂಡಿತವಾಗ್ಲೂ ಯಾವುದಿಲ್ಲ, ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ PFI ಸಂಘಟನೆಯನ್ನು ನೀವು ವಿರೋಧಿಸ್ತೀರಾ ಇಲ್ವಾ? ಬಜರಂಗ ದಳ ನೂರಕ್ಕೆ ನೂರು ವಿರೋಧಿಸಿವಿ. ಅದು ದೇಶದ್ರೋಹಿ ಸಂಘಟನೆ, ಅದು ಭಯೋತ್ಪಾದಕ ಸಂಘಟನೆ, ಸಾಕಷ್ಟು ಉದಾಹರಣೆ ಇದೆ. ಅಲ್ಲಿರುವ ಮುಖಂಡರನ್ನು ಕೂಡ ತಾವು ಹಾಗಾದ್ರೆ ವಿರೋಧ? ನೂರಕ್ಕೆ ನೂರು ಸಂಘಟನೆ. ನೇತ್ರಾವತಿ ತಿರುವಿನ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೇತ್ರಾವತಿ ತಿರುವಿನ ಯೋಜನೆ ನಾವು ಪೂರ್ತಿಯಾಗಿ ನಾವು ಬೆಂಬಲ ಕೊಟ್ಟಿದ್ದೇವೆ ವಿಶ್ವ ಹಿಂದೂ. ನಿಮ್ಮೊಟ್ಟಿಗೆ PFI ಕಾರ್ಯಕರ್ತರು ಬಂದಿರಬಹುದು ಸಂದರ್ಭದಲ್ಲಿ, ಬಂದಿರಬಹುದು. ನಿಮಗೆ ಯಾವಾಗ ಲಾಭ ಆಗ್ತದೋ ಆ ಸಂದರ್ಭದಲ್ಲಿ ನಿಮಗೆ ಲಾಭ ಇಲ್ಲ ಅಂತ ಆಗ್ತದೋ ಆಗ ನಿಮ್ಮ ಕಳಿಸಿ ಪ್ರತಿಭಟನೆ. ನೀವು ಹೇಳಿದ್ರಲ್ಲಿ ಅರ್ಥನೇ ಇಲ್ಲ. ನೇತ್ರಾವತಿ ಯೋಜನೆ ಕೇವಲ ಬಜರಂಗ ದಳಕ್ಕಲ್ಲ, ಇಡೀ ಮಂಗಳೂರಿನ ಜನಕ್ಕೆ ಬೇಕದು. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಂತ ಎಲ್ಲರಿಗೆ ಬೇಕು ನೇತ್ರಾವತಿ ಯೋಜನೆ. ಕೇವಲ ಬಜರಂಗ ದಳದವರು ಮಾತ್ರ ಅದರಲ್ಲಿ ಭಾಗವಹಿಸಿಲ್ಲ, ಇಡೀ ಸಮಾಜ ಭಾಗವಹಿಸಿದೆ. ನೀರು ಕೇವಲ ಬಜರಂಗ ದಳಿಗೆ ಮಾತ್ರ ಅಲ್ಲ, ನೀರು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೆ ಬೇಕು. ಕೇಳಿ ಬರ್ತದೆ BJP ಅವರಿಗೆ ಆಕ್ಚುಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಇದ್ದಿತ್ತು, ಆದ್ರೆ ಅವರು ಮಾಡಿದ್ರೆ ಕೇವಲ ಪಕ್ಷ ಅಂತ ಆಗ್ತದೆ, ಹಾಗಾಗಿ ಬಜರಂಗ ದಳದವರನ್ನ ಅವರು ಉಪಯೋಗಿಸಿಕೊಂಡ್ರು ಅಂತ. ತಪ್ಪು ಕಲ್ಪ, ತಪ್ಪದು. ನೇತ್ರಾವತಿ ಯೋಜನೆಗೆ ಸಂಸದರು ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ, ಮತ್ತು ಬೇರೆ ಬೇರೆ ಇವತ್ತಿನ ವಿಜಯ್ ಕುಮಾರ್ ಶೆಟ್ಟಿ ಇರ್ಬೋದು, ದಿನಕರ್ ಶೆಟ್ಟಿ ಇರ್ಬೋದು, ಅಥವಾ ದಿನೇಶ್ ಒಳ್ಳ ಇರ್ಬೋದು, ಡಾಕ್ಟರ್ ನಿರಂಜನ್ ರೈ, ನಳಿನ್ ಕುಮಾರ್ ಕಟೀಲ್ ರವರು ಒಟ್ಟಿಗೆ ಸೇರಿ ಎಲ್ಲರೂ ಮಾಡಿದ್ದಾರೆ. PFI ಕಾರ್ಯಕರ್ತರಾದಂತ ಕೊಣಶೇರ್ ಅವರು ಇರ್ತಾರೆ.
ಅಲ್ಲ ಅದು ನನ್ಗೆ ಗೊತ್ತಿಲ್ಲ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಯಾರು ಬಂದಿದ್ದಾರೆ, ಬೆಂಗಳೂರು ಮೀಟಿಂಗ್ ಯಾರು, ಇದ್ರ ಗೊತ್ತಿಲ್ಲ. ಒಟ್ಟು ನಾವು ಯಾರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ, ನೇತ್ರಾವತಿ ಯೋಜನೆ ನಿಲ್ಲಬೇಕು ಅಂತ ಯಾರು ಹೋರಾಟ ಮಾಡ್ತಾರೆ, ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪೂರ್ತಿಯಾಗಿ ಬೆಂಬಲ ಕೊಡುತ್ತೆ. ಇಡೀ ಕರಾವಳಿಯ ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನೀವು ನೇತ್ರಾವತಿ ತಿರುವಿಗೋಸ್ಕರ ಯಾರಾದರೂ ನಿಮ್ಮೊಟ್ಟಿಗೆ ಕೈ ಜೋಡಿಸ್ಲಿಕ್ಕೆ ತಾವು ತಯಾರಿ? ಖಂಡಿತವಾಗ್ಲೂ ನಾವು ತಯಾರಿದ್ದೀವಿ. ಅದಾದ ಒಂದು ತಿಂಗಳ ಆದ ನಂತರ ಡಿ ಸಿ ಆಫೀಸ್ನ ಎದುರುಗಡೆ ಆಗದಂತಹ ಪ್ರತಿಭಟನೆಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶರಣ್ ಪಂಫೇಲ್ ರವರನ್ನ ಬಂಧಿಸಬೇಕು ಅಂತ ಹೇಳಿ ಅದೇ ಪಿ ಎಫ್ ಐನ ಕಾರ್ಯಕರ್ತ ಓರ್ವ ಹೇಳ್ತಾರೆ, ಆರೋಪ ಮಾಡ್ತಾರೆ. ಅದಾದ ನಂತರವೂ ನೀವೀಗ ಒಟ್ಟಿಗೆ ಇದ್ದೀರಾ, ಆರೋಪ ಮಾಡ್ತಾರೆ. ಮೊನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ನೀವು ಮತ್ತು ಆ ಕಾರ್ಯಕರ್ತರು ಒಟ್ಟಿಗೆ ಇದ್ದೀರಾ? ನಾನು ಅದೇ ಹೇಳ್ತಾ ಇದ್ದೇನೆ. ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮ ಲಾಭಕ್ಕೆ ನೀವು ಯಾರ ಒಟ್ಟಿಗೆ ಕೂಡ ಕೈ ಜೋಡಿಸ್ಲಿಕ್ಕೆ ಇಲ್ಲ ಇಲ್ಲ. ಈ ಕರಾವಳಿಯಲ್ಲಿ ನೇತ್ರಾವತಿಯನ್ನು ಉಳಿಸಬೇಕಾದ್ರೆ ಅದು ಯಾರೂ ಬೇಕಾದ್ರೆ ಒಟ್ಟಿಗೆ ಹೋರಾಟ ಮಾಡಲಿ, ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಇವತ್ತು ಯಾರು ಹೋರಾಟ ಮಾಡ್ತೇವೆ ನಮ್ಗೆಲ್ಲರಿಗೂ ಗೊತ್ತಿದೆ. ಸಂಸದರು ಅದರ ವಿರುದ್ಧ ಹೋರಾಟ ಮಾಡಿಕೊಂಡು ಈ ರೀತಿ ಹೋರಾಟವನ್ನು ಈ ರೀತಿ ತನಕ ಕೊಂಡೋಗಿದ್ದಾರೆ. ಹಾಗಾಗಿ ಅದರಲ್ಲಿ ಭಾಗವಹಿಸಲು ನೀವು ತಪ್ಪಂತ ಹೇಳುವುದಾ? ಅವರು ಹೋರಾಟ ಮಾಡಬೇಕಾದ್ರೆ ಎಲ್ಲೂ ಬಂದು ಸೇರ್ತಾರೆ, ಅದರಲ್ಲಿ ತಪ್ಪೇನಿದೆ? ಸೊ ಹಾಗಾದರೆ ನಿಮ್ಮ ಹುಡುಗರು ನಿಮ್ಮ ಮುಖಂಡರ ಮಾತುಗಳಿಗೆ ತಲೆಬಾಗಿ ಅವರು ಮಾಡ್ತಾರೆ, ಅವರ ಮೇಲೆ 4-5 ಕೇಸುಗಳು ಬೀಳ್ತವೆ, ಅವರು ಮಾತ್ರ ಜೈಲಿನಲ್ಲಿ ಕೂತ್ಕೊಳ್ತಾರೆ, ನೀವು ಆರಾಮಾಗಿ ಹೊರಗಿಳಿತೀರಾ? ಖಂಡಿತವಾಗ್ಲೂ ಇಲ್ಲ. ನೀವು ಯಾವ ರೀತಿಯಾಗಿ ಅವರನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ತಾ ಪ್ರಯತ್ನ ನೋಡಿ, ಪ್ರತಿ ಸಲ ಯಾರು ನಮ್ಮ ಕಾರ್ಯಕರ್ತರು ಜೈಲಲ್ಲಿ ಇರ್ತಾರೆ, ಪ್ರತಿಯೊಂದು ವ್ಯವಸ್ಥೆ ಅದು ಜೈಲಿನದಿರ್ಬೋದು, ಕೋರ್ಟಿಂದ ಇರ್ಬೋದು, ಲಾಯರ್ನಿಂದ ಇರ್ಬೋದು, ಅವ್ರದ್ದು ಮನೆಯಿಂದ ಇರ್ಬೋದು, ಎಲ್ಲವನ್ನು ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಸಂಘಟನೆ ಕಡೆಯಿಂದ ಪ್ರತಿ ಸಲ ಯಾವುದೇ ಕಾರ್ಯಕರ್ತ ಯಾಕೆ ಶರಣ್ ಪಂಫೇಲ್ರವರು ಜೈಲಲ್ಲಿಲ್ಲ, ನಿಮ್ಮ ಕಾರ್ಯಕರ್ತರು ಮಾತ್ರ ಯಾಕಿದ್ದಾರೆ? ನೂರಕ್ಕಿಲ್ಲ, 100-100 ನಾನು ಇದ್ದೆ. ನಾನು ಹೇಳಿದೆ, ಬಂಟ್ವಾಳ ಕೇಸಲ್ಲಿ 24 ಜೈಲಲ್ಲಿದೆ, ನನ್ನ ಮೇಲೇ 10 ಕೇಸ್ಗಳಿದೆ. ಈ ಸಂಘಟನೆಗೋಸ್ಕರ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಹಾಗಾಗಿ ನಾಯಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರ ಮೇಲೂ ಕೇಸ್ ಇದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಕೇವಲ ಕಾರ್ಯಕರ್ತರನ್ನು ಬಿಟ್ಟು ನಾವೇ ಇರಬೇಕು ಅಂತೇಳಿ ನಮ್ಮದು ಅದು ಕಲ್ಪನೆಯೂ ಇಲ್ಲ, ಅದು ತಪ್ಪು ಕಲ್ಪನೆ. ಶರಣ್ ಪಂಫೇಲ್ರವರು ತಮ್ಮ ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಒದಗಿಸುವಂಥ ಬಿಸ್ನೆಸ್ಸನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಬಜರಂಗ ದಳವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೋಡಿ, ಬಿಸ್ನೆಸ್ ಮಾಡಬಾರ್ದಂತ ಯಾವುದಾದ್ರೂ ಎಲ್ಲಿಯಾದರೂ ಹೇಳಿದಾರ? ಅದಕ್ಕೆ ಬಜರಂಗ ದಳವನ್ನು ಉಪಯೋಗಿಸ್ಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಸಂಘಟನೆ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಕೆಲಸ ಕೊಟ್ಟಿರ್ಬೋದು, ಹೆದರಿ ಕೆಲಸ ಕೊಟ್ಟು ಸಮಾಜದಲ್ಲಿ ನಾವು ಮಾಡ್ತಿರುವಂಥ ಕೆಲಸ, ಧಾರ್ಮಿಕವಾಗಿ ಮಾಡ್ತಿರುವ ಕೆಲಸ ಇರ್ಬೋದು, ಸಾಮಾಜಿಕವಾಗಿ ಮಾಡ್ತಿರುವಂಥ ಕೆಲಸ ಇರ್ಬೋದು, ನಮ್ಮನ್ನು ಗುರುತಿಸಿಕೊಂಡು ನಮ್ಮ ಕೆಲಸ ಕೊಟ್ಟಿರ್ಬೋದು. ಹಾಗಂತೇಳಿ ಬಜರಂಗ ದಳಕ್ಕೆ ಹೆದರಿ ಯಾರು ಕೆಲಸ ಕೊಟ್ಟದ್ದಲ್ಲ. ಸೊ ಹೆದರಿ ಕೊಟ್ಟದ್ದಲ್ಲ, 100-100 ಅಲ್ಲ. ಯಾಕೆ ನಾನು ಹೇಳಿದು ಇನ್ನೊಂದ್ಸಲ ಹೇಳ್ತೇನೆ, ಯಾಕೆ ಹೆದರ್ಬೇಕು ಬಜರಂಗ ದಳ? ಬಜರಂಗ ದಳ ಹಿಂದೂಗಳಿಗೋಸ್ಕರ ಇರುವಂತ ಸಂಘಟನೆ, ಇದೇ ಸಂಘಟನೆ. ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು. ರಕ್ತಪಾತ ನಾವು ಬಜರಂಗ ದಳದವರು ಮಾಡಿದ್ದೇವೆ, ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ, ನಾನು ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಹೇಳಿ, ಟೆಂಪೋಗಳಲ್ಲಿ ದನವನ್ನು ಸಾಗಿಸುವವರಿಗೆ ಹಿಗ್ಗಾಮುಗ್ಗ ಹೊಡೆದಂತಹ ಎಷ್ಟು ಉದಾಹರಣೆಗಳು ಆಗಿರ್ಬೋದು. ಯುವಕರು, ನಾನು ಹೇಳಿದ್ದೇನೆ, ಅಲ್ಲಿ ಬರುವಂತಹ ರಕ್ತಗಳು ನಿಮ್ಗೆ ಕಾಣಿಸ್ತು. ನೋಡಿ ಕೇಳಿ, ಕೇವಲ ಬಜರಂಗ ದಳ ಮಾತ್ರ ಅಲ್ಲ, ಇಡೀ ಹಿಂದೂ ಯುವಕರಲ್ಲಿ ಆಕ್ರೋಶ ಇದೆ. ಪಕ್ಕದ ಮನೆಯಿಂದ ದನವನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ, ಸಣ್ಣ ಸಣ್ಣ ಕರುಗಳನ್ನು ಹೋಗಿ ಕಸಾಯಿ ಕನೆ ಹೋಗಿ ಕಡಿತಾರೆ. ಯಾರಿಗೂ ಆಕ್ರೋಶ ಬರಲ್ಲ, ಯಾರಿಗೂ ಆ ಭಾವನೆ ಬರಲ್ಲ. ಇಡೀ ತಲವಾರು ಇಟ್ಕೊಂಡು ದನ ಕಳ್ಳತನ ಮಾಡಬೇಕಾದ್ರೆ ಯುವಕರು ಸುಮ್ಮನೆ ಕೂತ್ಕೊಳ್ಬೇಕಾ? ಹಿಂದೂ ಯುವಕರು ಸಾಮಾನ್ಯವಾಗಿ ಕಣ್ಣು ಹೇಳ್ತೇನೆ ನಾನು ಹೇಳ್ತೇನೆ, ಪೊಲೀಸರು ಈ ರೀತಿಯಾಗಿ ಇದನ್ನು ನಿಲ್ಲಿಸ್ತಾ ಇದ್ರೆ ಇವತ್ತು ಅಕ್ರಮ ಗೋಸಾಗಾಟ ನಿಲ್ತಿತ್ತಲ್ವಾ? ವಿರಾಮದ ನಂತರ ಈ ಒಂದು ಚರ್ಚೆ ಮುಂದುವರಿತದೆ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಶರಣ್ ಪಂಫೇಲ್ರವರು ಇದ್ದಾರೆ, ಚರ್ಚೆಯನ್ನು ಮುಂದುವರಿಸ್ತೇನೆ. ಶರಣ್ ಪಂಫೇಲ್ರವರು, ಈಗಾಗಲೇ ನೀವೊಂದು ಮಾತನ್ನು ಹೇಳ್ತಾ ಇದ್ರಿ, ಪೊಲೀಸರಿಗೆ ನಾವು ತಲೆಬಾಗ್ತೇವೆ ಅಂತ. ಎಷ್ಟರ ಮಟ್ಟಿಗೆ ನೀವು ತಲೆಬಾಗ್ತೀರಾ? ನಿಮ್ಮ ಕಾರ್ಯಕರ್ತರನ್ನು ಕಳಿಸಿ ದಾಳಿಗಳನ್ನು ಮಾಡ್ತೀರಾ? ನಿಮ್ಮ ಕಾರ್ಯಕರ್ತರನ್ನು ಕಳಿಸಿ ಲಾಂಗು ಮಚ್ಚುಗಳಿಂದ ಹೊಡಲಿಕ್ಕೆ ಕಳಿಸ್ತೀರಾ? ನೋಡಿ, ನೀವು ಹೇಳ್ತೀರಾ ನಾವು ಪೊಲೀಸರಿಗೆ ನ್ಯಾಯಾಂಗಕ್ಕೆ ತಲೆಬಾಗ್ತೇವೆ? ನೋಡಿ, ಖಂಡಿತವಾಗ್ಲೂ ಪೊಲೀಸರಿಗೆ ಕಾನೂನಿಗೆ ನಾವು ಗೌರವ ಕೊಡ್ತೀವಿ. ಇವರೇನಾದರೂ ನಿರಂತರವಾಗಿ, ನಾವು ಎಷ್ಟೋ ಸಲ ಕಳೆದ 20 ಹೇಳ್ತಾ ಇದ್ದೇವೆ, ಎರಡೇ ಕಾರಣ,
ಗೋವಿನ ವಿಷಯದಲ್ಲಿ, ಹುಡುಗಿಯರ ವಿಷಯದಲ್ಲಿ ಇವತ್ತು ಈ ರೀತಿ ಘಟನೆಗಳಾಗ್ತಾ ಇದೆ, ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಸರ್ಕಾರ ಕೇಳಿದ್ವಿ, ನೋಡಿ ಜಿಲ್ಲಾಡಳಿತ ಕೇಳಿದ್ವಿ, ಪೊಲೀಸರು ಕ್ರಮ ಕೈಗೊಳ್ತಾ ಇದ್ರೆ ಇವತ್ತು ಯಾಕೆ ಗೋಸಾಗಾಟಗಳಾಗ್ತಾ ಇದೆ ಇಡೀ ದಕ್ಷಿಣ ಕನ್ನಡ? ಒಂದು ನಿಮಿಷ ಹೇಳ್ತೇನೆ. ಹೌದು, ಪೊಲೀಸರು ಹಿಡಿತಾರೆ, ನಾನು ಹಿಡಿತಿಲ್ಲ ಅಂತ ಹೇಳ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರಿಗೆ ಸಂಬಂಧ, ಉಡುಪಿಗೆ ಸಂಬಂಧಪಟ್ಟು ಇಡೀ ಜಿಲ್ಲೆಗೆ ಒಂದೇ ಒಂದು ಕಸಾಯಿಖಾನೆ ಇರುವುದು ಕುದ್ರೋಳಿಯಲ್ಲಿ. ಅದರಲ್ಲಿ ದಿವಸಕ್ಕೆ 12 ಈಗ ಇದನ್ನು ಕಡಿತಾರೆ. ನಾವು ಮಾಹಿತಿ ಹಕ್ಕಲ್ಲಿ ತೆಗೆದಿದ್ದೀವಿ. ಆದರೆ ಇಡೀ ಎರಡು ಜಿಲ್ಲೆಗಳಲ್ಲಿ 2,000ಕ್ಕಿಂತಲೂ ಹೆಚ್ಚು ಬೀಫ್ ಸ್ಟಾಲ್ಗಳಿದೆ. ಹಾಗಾದರೆ ಇದು ಎಲ್ಲಿಂದ ಬರ್ತಾ ಇದೆ? ಮಾಂಸಗಳು, ದನದ ಮಾಂಸ ಎಲ್ಲಿಂದ ಬರ್ತದೆ? ಪ್ರತಿನಿತ್ಯ ದಿವಸಕ್ಕೆ 10-15 ಟ್ರಕ್ಗಳಲ್ಲಿ ಇವತ್ತು ಗೋಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಇದನ್ನು ಇಂದು ಯುವಕರು, ಬಜರಂಗ ದಳದ ಕಾರ್ಯಕರ್ತರು ಅಥವಾ ಬೇರೆ ಯಾರು ಬಂದು ತಡೆಯುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. 5 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಸುಮ್ಮನೆ ಇತ್ತು. ನೋಡಿ, ಯಾವತ್ತಿಗೆ ಕಾಂಗ್ರೆಸ್ ಸರ್ಕಾರ ಬಂತು ಅವತ್ತಿಗೆ ಶುರುವಾಗಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬಿಜೆಪಿ ಸರ್ಕಾರ ಇರ್ಬೋದು ಅಥವಾ ಜನತಾ ದಳ ಬಿಜೆಪಿ ಸರ್ಕಾರದಲ್ಲಿ ಹೋರಾಟ ಮಾಡುದು ಮಾಡಿಯೇ ಮಾಡ್ತೀವಿ. ಶರಣ್ ರವರು, ನಿಮ್ಮದು ಎರಡೇ ಪ್ರತಿಭಟನೆ ಆದದ್ದು ಬಿಜೆಪಿ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ದಿನಕ್ಕೆ ಒಂದೊಂದು ಪ್ರತಿಭಟನೆ ಆಗ್ತಾ ಇದೆ. ನೋಡಿ, ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ, ನಮ್ಗೇನು ಅದರಲ್ಲಿ ಇದಿಲ್ಲ. ಅದು ಯಾವುದೇ ಇದ್ರು ಈ ರೀತಿ ಅಕ್ರಮವಾಗಿ ಆಗ್ತಾ ಇದೆ ಅಂತ ನಾವು ಅವರ ವಿರುದ್ಧ ವಿರೋಧ ಮಾಡ್ತೀವಿ. ಎಲೆಕ್ಷನ್ ಟೈಮಲ್ಲಿ ನೀವು ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ನವರ ಪ್ರಚಾರಕ್ಕೆ ಹೋಗ್ತೀರೋ ಬಿಜೆಪಿ ಅವರ ಪ್ರಚಾರಕ್ಕೆ ಹೋಗ್ತೀರೋ? ನೋಡಿ, ನಾವು ಯಾವುದ್ರದ್ದು ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಬಿಜೆಪಿ ಇದ್ದಾರೆ ಅಥವಾ ಕಾಂಗ್ರೆಸ್ನ ಇದಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಕಾರ್ಯಕರ್ತರು, ನಾನು ಹೇಳ್ತಿರುವುದು, ಯಾರೋ ಒಬ್ರು ಯುವಕರು ಹೋಗಿದ್ದಾರೆ ಅಂತ ಕೇಳಿದ ತಕ್ಷಣ ನೀವು ಅದನ್ನು ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಬೇಡಿ. ಸೊ ಬಜರಂಗ ದಳದ ಕಾರ್ಯಕರ್ತರೆಲ್ಲರೂ ಕೂಡ ನಿಮ್ಮ ದೇಹವನ್ನ ಪರಿಪಾಲಿಸುವುದೇ ಇಲ್ಲ ಅಂತ 100ಕ್ಕೆ 100 ಪಾಲಿಸ್ತಾ ಇದ್ದಾರೆ. ಒಂದು ನಾನು ಹೇಳ್ತೇನೆ, ಸ್ಪಷ್ಟ ಒಂದು ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ಅಥವಾ ಹಿಂದೂಗಳಿಗೋಸ್ಕರ ಯಾರು ಕೆಲಸ ಮಾಡ್ತಾ ಇದ್ದಾನೆ, ಅದು ರಾಜಕೀಯ ನೇತಾರ ಯಾರೇ ಆಗಿರ್ಬೋದು, ಅವನಿಗೆ ನಾವು ಪೂರ್ತಿಯಾಗಿ ನಾವು ಸಹಕಾರ ಕೊಡ್ತೀವಿ. ವಿಶ್ವ ಹಿಂದೂ ಪರಿಷತ್ನ ಉದ್ದೇಶನೇ ಅದೇ. ಈ ದೇಶದಲ್ಲಿ ಹಿಂದೂ ಸಮಾಜಕ್ಕೋಸ್ಕರ ಯಾರು ಕೆಲಸ ಮಾಡಿ ರಾಜಕೀಯವಾಗಿ ನಾಯಕ ಇರ್ತಾನೆ, ಅದಕ್ಕೆ ಪೂರ್ತಿಯಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಹಕಾರ ಕೊಡ್ತದೆ. ಯಾವತ್ತಿಗೆ ವಿಶ್ವ ಹಿಂದೂ ಪರಿಷತ್ ನಾವು ಗಲಾಟೆಗಳನ್ನು ಮಾಡಿದರೆ ನಮಗೆ ಕುಂದು ಬರ್ತದೆ ಅಂತ ಎಣಿಸಿದ್ರು, ಅವತ್ತು ಅವರು ಬಜರಂಗ ದಳವನ್ನು ಸ್ಥಾಪನೆ ಮಾಡಿದರು? ಇಲ್ಲ, ಬಜರಂಗ ದಳ ಸ್ಥಾಪನೆ ಆದದ್ದು ಯುವಕರಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕು. ಒಬ್ಬ ಯುವಕನನ್ನು ಈ ದೇಶದಲ್ಲಿ ಒಬ್ಬ ಒಡೆಯುವುದೇ ನಿಮ್ಮ ರಾಷ್ಟ್ರ ಪ್ರೇಮವನ್ನು ಬೆಳೆಸುವ ವಿಧಾನವ? ನೋಡಿ, ಒಡೆಯುವುದು ನಿಮ್ಮದೇ ಆದ RSS ಇದೆ ರಾಷ್ಟ್ರ ಭಕ್ತಿಯನ್ನ ಬೆಳೆಸಲಿಕ್ಕೆ, ನಿಮ್ಮದಾದ ವಿಶ್ವ ಹಿಂದೂ ಪರಿಷತ್ ಇದೆ. ಅದಾದ ಮೇಲೆ ಬಜರಂಗ ದಳದ ಅವಶ್ಯಕತೆ ಏನು ಅಥವಾ ಹಿಂದೂ ಪರಿಷತ್ ಅನ್ನುವಂತ ಕರೆಸಿಕೊಳ್ಳುವಂತ ಅವಶ್ಯಕತೆ? ವಿಶ್ವ ಹಿಂದೂ ಪರಿಷತ್ ಮಾರ್ಗದರ್ಶನದಲ್ಲೇ ನಡೆಯುತ್ತಿರುವಂತ ಸಂಘಟನೆ ಬಜರಂಗ ದಳ. ಒಡೆದಾಟ ಅನಿವಾರ್ಯ ಆದಾಗ ಅದು ಆಗಿ ಆಗುತ್ತೆ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮನ ಮಂದಿರ ನಿರ್ಮಾಣ ಆಗಬೇಕು. ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಆಂದೋಲನ ಮಾಡಿತು. ಆಗ ಯುವಕರ ಅಗತ್ಯ ಇತ್ತು. ಹಿರಿಯರು, ಸಂತರು, ಸ್ವಾಮೀಜಿಗಳು ಆಲೋಚನೆ ಮಾಡಿದರು, ಈ ದೇಶದಲ್ಲಿದ್ದಂಥ ಯುವಕರನ್ನು ಈ ಆಂದೋಲನದಲ್ಲಿ ಭಾಗವಹಿಸಬೇಕೆಂಬ ದೃಷ್ಟಿಯಿಂದ ಬಜರಂಗ ದಳವನ್ನು ಪ್ರಾರಂಭ ಮಾಡಿದರು. ಅದರ ಬಿಟ್ಟು ಯಾವುದೋ ಒಡೆದಾಟ ಮಾಡಬೇಕು, ಎಲ್ಲಿಯೂ ಗಲಾಟೆ ಮಾಡಬೇಕೆಂಬ ದೃಷ್ಟಿಯಿಂದ ಬಜರಂಗ ದಳವನ್ನು ಪ್ರತಿ ವರ್ಷ ದತ್ತಪೀಠಕ್ಕೆ ಹೋಗುವಂತಹ ಉದ್ದೇಶವೇನು? ಗಲಾಟೆ ಮಾಡಲಿಕ್ಕೆ ಹೋಗ್ತೀರೋ ಅಥವಾ ಭಕ್ತಿಯಿಂದ ಮಾತ್ರ ಹೋಗ್ತೀರೋ? ನೋಡಿ, ಕಳೆದ 20 ವರ್ಷಗಳಿಂದ ದತ್ತಪೀಠದ ಮುಕ್ತಿಗೋಸ್ಕರ ಬಜರಂಗ ದಳ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಕಳೆದ 6 ವರ್ಷಗಳಿಂದ ಅದಕ್ಕೆ ಭಕ್ತಿಯ ಸ್ವರೂಪವನ್ನು ಕೊಟ್ಟು ನಾವು 10 ದಿವಸಗಳ ಕಾಲ ದತ್ತಮಾಲೆಯನ್ನು ಹಾಕಿ ದತ್ತಪೀಠಕ್ಕೆ ಹೋಗ್ತಾ ಇದ್ದೇವೆ. ದತ್ತಾತ್ರೇಯ ಪೀಠ ಹಿಂದೂ ಮತ್ತು ಮುಸ್ಲಿಮರು ಸೌಹಾರ್ದದಿಂದ ಬದುಕುವುದನ್ನು ನೀವು ಯಾಕೆ ದ್ವೇಷಿಸ್ತೀರಾ? ನಾವು ತಯಾರಿದ್ದೇವೆ. ಹಿಂದೂ ಮುಸಲ್ಮಾನರು ನಮ್ಮ ಕರಾವಳಿಯಲ್ಲಿ ಇರ್ಬೋದು ಅಥವಾ ಇಡೀ ದಕ್ಷಿಣ ಕನ್ನಡದಲ್ಲಿ ಇರ್ಬೋದು, ಸೌಹಾರ್ದವಾಗಿ ಬದುಕಬೇಕೆಂಬುದೇ ನಮ್ದು ಉದ್ದೇಶ. ಅದಕ್ಕೋಸ್ಕರ ನಾನು ಹೇಳ್ತಿರುವುದು, ಈ ಸಮಸ್ಯೆ ಏನಿದೆ ದಕ್ಷಿಣ ಕನ್ನಡದಲ್ಲಿ, ಕರಾವಳಿಯಲ್ಲಿ ಹೇಗೆ ಈ ರೀತಿ ಆಗ್ತಾ ಇದೆ, ಇದನ್ನು ಮುಂದಿಟ್ಟುಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ಸೌಹಾರ್ದಯುತವಾಗಿ ಬದುಕಬೇಕೆಂಬುದೇ ಬಜರಂಗ ದಳದ ಆಸೆ, ವಿಶ್ವ ಹಿಂದೂ ಪರಿಷತ್ನ ಆಸೆ, ಸಂಘದ ಬುಡನ್ಗಿರಿ ಅಥವಾ ದತ್ತಪೀಠ ಏನು ಕರೀತಾರೆ ಅಲ್ಲಿ ಎರಡು ದೇವರುಗಳಿದ್ದಾರೆ. ಅಲ್ಲ ನೋಡಿ, ಇದ್ದಾನೆ ನಮ್ಮ ದತ್ತಪೀಠ ಹಿಂದೂಗಳಿಗೆ. ನೀವು ಯಾಕೆ ಸುಮ್ಮನೆ ದತ್ತಪೀಠ ಹಿಂದೂಗಳಿಗೆ ಸೇರ್ಬೇಕು, ಸೌಹಾರ್ದದಿಂದ ಬದುಕುವುದನ್ನು ನೀವು ಸಾಧ್ಯನೇ ಇಲ್ಲ. ನನ್ನ ಮನೆಯನ್ನು ಸ್ವಲ್ಪ ಹೊತ್ತು ಮೊದಲು ಹೇಳಿದ್ರಿ, ಅದರ ವಿಷಯದಲ್ಲಿ ಸೌಹಾರ್ದ ಕಾಂಪ್ರಮೈಸ್ ಇಲ್ವೇ ಇಲ್ಲ. ಶರಣ್ ಪಂಪಡ್ರೆ, ಒಂದು ನಿಮಿಷದ ಹಿಂದೆ ತಾವೇ ಹೇಳಿದ್ದು ನಾನು ಸೌಹಾರ್ದ ಯಾವ್ದು ಹೇಳಿದ್ದು, ಅದಕ್ಕೆ ಹೇಳಿದಲ್ವಾ ಈ ಸಮಸ್ಯೆ ಏನಿದೆ
ಅದನ್ನು ಪರಿಹಾರ ಮಾಡಿ ಸೌಹಾರ್ದ ಮಾಡಿ. ನನ್ನ ಮನೆಯನ್ನು ಯಾರೋ ಒಬ್ಬ ಆಕ್ರಮಣ ಮಾಡಿ ನನ್ನ ಮನೆಯನ್ನು ಇನ್ನೊಬ್ಬ ಬಂದು ಕಟ್ಟಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ಬೇಕಾ? ನಮ್ದು ಇಡೀ ದೇಶದಲ್ಲಿ 33,000 33,000 ದೇವಸ್ಥಾನ ಉಡಿ ಮಾಡಿ ಅದನ್ನು ಉಡಿ ಮಾಡಿದ್ದಾರೆ. ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ದತ್ತಪೀಠವನ್ನು ಹಂಗೆ ಮಾಡಿದ್ರು, ಅಲ್ಲಿ ಗೋರಿಯನ್ನು ಕಟ್ಟಿದ್ರು, ಉರುಸನ್ನು ಮಾಡ್ತಾರೆ. ಒಂದು ದೇವಸ್ಥಾನದಲ್ಲಿ ಬಂದು ಉರುಸು ಮಾಡುವುದಂತ ಹೇಳಿದರೆ ಈ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಬೇಕಾ? ಹಿಂದೂ ಹುಡುಗಿಯನ್ನು ಪ್ರೀತಿ ಪ್ರೇಮದ ಮುಖಾಂತರ ಲವ್ ಜಿಹಾದ್ ಮಾಡ್ತಾರೆ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಬೇಕಾ? ಕಣ್ಣೆದುರು ಗೋವನ್ನು ಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಬೇಕಾ? ನನ್ನ ಮಠ ಮಂದಿರದ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಬೇಕಾ? ಇದಕ್ಕೆ ನಾವು ತಯಾರಿಲ್ಲ. ಸೊ ನೀವು ನಿಮ್ಮನ್ನು ನೋಡಿ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೋಡಿ, ಒಟ್ಟಾರೆಯಾಗಿ ಎಲ್ಲಿವರೆಗೆ ಎರಡು ಸಂಘಟನೆಗಳಿರ್ತವೋ ಅಲ್ಲಿವರೆಗೂ ಕೂಡ ನೋಡಿ ಕೋಮುವಾದ ಮುಸಲ್ಮಾನರ ಮನೆಯನ್ನು ದಾಳಿ ಮಾಡಿದ್ದು ಕನ್ನಡದಲ್ಲಿ ನೆರವೇರುವುದು ಮುಸಲ್ಮಾನರ ಮನೆಯನ್ನು ದಾಳಿ ಮಾಡಿದ್ದು, ಮುಸಲ್ಮಾನರ ಮಸೀದಿಯನ್ನು ದಾಳಿ ಮಾಡಿದ್ದು, ಅಥವಾ ಮುಸಲ್ಮಾನರಿಗೆ ನಾವು ಅನ್ಯಾಯ ಮಾಡಿದ್ದು, ಅಥವಾ ಮುಸ್ಲಿಂ ಸಮಾಜಕ್ಕೆ ಏನಾದರೂ ನಾವು ತೊಂದರೆ ಕೊಟ್ಟಿದ್ದು ಒಂದಾದ್ರೂ ಅವ್ರು ಉದಾಹರಣೆ ಕೊಡ್ಲಿ. ಹಾಗಾದ್ರೆ ಇಷ್ಟು ದಿನ ಮಾಡಿದ್ದು ಯಾರಿಗೆ? ನೀವು ನಾವು ಯಾವುದು ಯಾವುದು ಕಾರಣವನ್ನು ಇಟ್ಕೊಂಡು ಇಲ್ಲಿ ಆಗ್ತಾ ಇದೆ? ಯಾವುದಾದ್ರೂ ಒಂದು ಅವ್ರು ಕಾರಣವನ್ನು ಇದ್ರೆ ಹೌದು ಆಗಿರ್ಬೋದು, ಆದ್ರೆ ಯಾವತ್ತು ಬೇಕಾ ಬೇಡ ಅಂತೇಳಿ ನಾವು ಯಾವತ್ತು ಯಾರ ವಿರುದ್ಧನೂ ದಾಳಿ ಮಾಡಿಲ್ಲ, ಗಲಾಟೆನೂ ಮಾಡಿಲ್ಲ. ಒಂದೇ ಒಂದು ಉದಾಹರಣೆ ಕೊಡಿ, ಯಾವುದೇ ಒಬ್ಬ ಮುಸಲ್ಮಾನ್ ನಾಯಕ ಬಂದು ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೇನೆ. ದತ್ಪೀಠ ಹಿಂದೂಗಳಿಗೆ ಸೇರಿದ್ದು ಅದು ನಮ್ಗೆ ಸೇರಬೇಕು, ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಅದು ನಮ್ಗೆ ಸೇರಬೇಕಾದ್ದು, ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ಅದು ಆಗ್ಬೇಕಾದದ್ದು, ಶರಣಪುರದಲ್ಲಿ ಕೃಷ್ಣ ಮಂದಿರ ಅದು ಆಗ್ಬೇಕಾದದ್ದು, ಅಲ್ಲಿ ಮಸೀದಿ ಇದೆ, ನಮ್ಮ ದೇವಸ್ಥಾನವನ್ನು ಕೆಡವಿ ಮಸೀದಿ ಮಾಡಿದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡೋದು ತಪ್ಪೇನು? ಶರಣ ಪಂಪೇಳರು ಅವರು MLA ಸೀಟ್ ಮೇಲೆ ಕಣ್ಣು ಹಾಕಿದ್ದಾರಂತೆ, ಹೌದಾ? ನೀವು ಇದಕ್ಕೆ ನಾನು ನಗ್ಬೇಕಾ ಅಲ್ವಾ ಏನು ಹೇಳ್ಬೇಕಂತ ಗೊತ್ತಿಲ್ಲ. ನನ್ನ ಹಿಂದೆ ಜನ ಇದ್ದಾರೆ, ನನಗೆ ಒಂದು ಎಲ್ಲಾದರೂ ಒಂದು MLA ಸೀಟ್ ಸಿಗಬಹುದು ಅನ್ನುವಂತಹ ಆಸೆ ಕೂಡ ನಿಮ್ಮಲ್ಲಿ ಇದೆ ಅಂತ? ಖಂಡಿತವಾಗ್ಲೂ ಇಲ್ಲ, ನಾನು ಇಷ್ಟ ತನಕ ಅದು ಆಲೋಚನೆಯೂ ಮಾಡಿಲ್ಲ ಮತ್ತು ಅದು ನನಗೆ ಮನಸ್ಸಲ್ಲೂ ಬಂದಿಲ್ಲ. ನೂರಕ್ಕೆ ನಿಲ್ಲಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇಷ್ಟ ತನಕ ನನ್ನ ಮನಸ್ಸಲ್ಲೇ ಬಂದಿಲ್ಲ ಅದು, ನಾನು ಅದಕ್ಕೆ ಹೇಗೆ ಉತ್ತರ ಕೊಡೋದು? ಮನಸ್ಸಲ್ಲೇ ಬಂದಿಲ್ಲ ನಾನು MLA ಆಗ್ಬೇಕು, BJP ಸೇರ್ಬೇಕು, ನನ್ನ ಮನಸ್ಸಲ್ಲೇ ಬಂದಿಲ್ಲ. ಸೊ ಕಡೆಯದಾಗಿ ಈ ಒಂದು ಬಜರಂಗ ದಳದ ಬಗ್ಗೆ ಅಥವಾ ಇವತ್ತು ಆಗ್ತಾ ಇರ್ತಕ್ಕಂತ ಹೊಡೆದಾಟಗಳ ಬಗ್ಗೆ ತಾವೇನ್ ಹೇಳ್ತೀರಾ? ನೋಡಿ, ನೀವು ಆಗೊಂದು ಮಾತನ್ನು ಹೇಳಿದ್ರಿ, ಕರಾವಳಿಯಲ್ಲಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಸೌಹಾರ್ದ ರೀತಿಯಲ್ಲಿ ಬದುಕಬೇಕು ಅಂತೇಳಿ. ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಕೋಮು ಗಲಾಟೆ ಅಂತ ಗಲಾಟೆ ಘಟನೆಗಳು ಆಗಬಾರ್ದು ಅಂತ ಹೌದು ಖಂಡಿತವಾಗಿ ನಾನು ಒಪ್ತೇನೆ. ಆದರೆ ಅದಕ್ಕೆ ಕಾರಣ ಇದೆ. ನಾನು ಆಗ ಹೇಳಿದಾಗೆ ಮುಸಲ್ಮಾನ್ ಲೀಡರ್ಸು, ಮುಸಲ್ಮಾನ್ ನಾಯಕರು ಅಥವಾ ಯಾರು ಬೇರೆ ನಾಯಕರಿದ್ದರೆ ಬರಲಿ, ಅವರು ನಾವು ಅದಕ್ಕೆ ತಯಾರಿದ್ದೀವಿ, ಕೂತ್ಕೊಂಡು ಮಾತಾಡೋಣ, ಇನ್ನು ಏನು ಸಮಸ್ಯೆ ಇದೆ? ನೇತ್ರಾವತಿ ಸಂದರ್ಭದಲ್ಲಿ ನೀವು ಒಟ್ಟೊಟ್ಟಿಗೆ ಕೂತ್ಕೊಂಡೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರಿ. ನೋಡಿ, ನೇತ್ರಾವತಿ ಮುಚ್ಚಿಲ್ಲರವರು ಅವರ ಪಕ್ಕ ನೇತ್ರಾವತಿಯಿಂದ ಪಕ್ಕದಲ್ಲಿ ಅವರು ಇದ್ರು. ನೀವು ಹೇಳ್ತಿರೋದು ನೇತ್ರಾವತಿಯಿಂದ ಕೋಮುಗಲಭೆ ಆಗಿದ, ಅಹಿತಕರ ಘಟನೆ ಆಗಿದ? ಹಾಗಿಲ್ಲ. ನಾನು ಹೇಳ್ತಿರುವುದು ಯಾವುದಕ್ಕೋಸ್ಕರ ಇಲ್ಲಿ ಅಹಿತಕರ ಘಟನೆಗಳು ಆಗ್ತಾ ಇದೆ, ಯಾವುದಕ್ಕೋಸ್ಕರ ನೀವು ಎಲ್ಲ ಉದಾಹರಣೆಯನ್ನು ಕೊಟ್ಟಿರಿ, ಆ ಗಲಾಟೆಗಳು ಯಾಕೆ ಆಗ್ತಾ ಇದೆ, ಇದರ ಬಗ್ಗೆ ಕೂತ್ಕೊಂಡು ಮಾತಾಡೋಣ. ನಾನು ಒಪ್ತೀನಿ, ಅಕ್ರಮವಾಗಿ ಗೋ ಸಾಗಾಟ ನಿಲ್ಲಿ, ಗೋವುಗಳನ್ನು ಕದಿಯುವುದು ನಿಲ್ಲಿ, ಹುಡುಗಿಯರ ಮೇಲೆ ಅತ್ಯಾಚಾರ ಆಗುವುದು ನಿಲ್ಲಿ, ಲವ್ ಜಿಹಾದ್ ಪ್ರಕರಣಗಳು ನಿಲ್ಲಿ, ಮತಾಂತರಗಳು ನಿಲ್ಲಿ, ಯಾವುದೇ ಸಮಸ್ಯೆ ಇಲ್ಲ, ನಾವು ಸೌಹಾರ್ದಯುತವಾಗಿ ಬದುಕೋಣ, ನಾವು ಅದಕ್ಕೆ ತಯಾರಿದ್ದೇವೆ. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಇಲ್ಲ ನಾವು ಅದು ನಮ್ಮದು ನಮ್ಮ ಧರ್ಮ ಅದು ನಾವು ಅದನ್ನು ಮಾಡಿಯೇ ಮಾಡ್ತೀವಿ ಅಂತ ಹೇಳಿದರೆ ನಾವು ಅದು ಒಪ್ಲಿಕ್ಕೆ ರೆಡಿ ಇಲ್ಲ. ನಮಗೆ ಬೇಡ ಅಂಥ ಸೌಹಾರ್ದ, ನಮಗೆ ಬೇಡ ಸೌಹಾರ್ದವನ್ನು ಸೃಷ್ಟಿಸಬೇಕು ಅನ್ನುವಂಥದ್ದು ನಿಮ್ಮ ವಾದ. ಖಂಡಿತವಾಗಿ ಅದೇ ರೀತಿಯಾಗಿ ಜನರು ಕೂಡ ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ, ಆದಷ್ಟು ಶಾಂತಿಯುತವಾಗಿ ಸೌಹಾರ್ದ ನೂರಕ್ಕೆ ನೂರು ನಾವು ಅದಕ್ಕೆ ತಯಾರಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇದು ಇವತ್ತಿನ ತಿರುಗುಬಾಣ. ಮುಂದಿನ ಭಾನುವಾರ ಇನ್ನೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.